ओम नमो ब्रह्मादिभ्यो ब्रह्म विद्या संप्रदाय कर्तृभ्यो ऋषिभ्यो नमो महद्भ्यो नमो गुरुभ्यः ्यम संयमींद्रम सदाश्रय सद्गुरु सच्चिदानंदम सदाचारम समाश्रये श्री श्री सच्चिदानंदेन्द्र सरस्वती महासद्गुरुभ्यो नमः अधीहि भगवो ब्रह्म ನೆನ್ನೆ ಮಧ್ಯಕ್ಕೆ ನಿಂತಿತ್ತು ಏನೋ ದುಷ್ಟ ವ್ಯಪದೇಶ ಹೇತು ಪೂರ್ವೋತ್ತರ ಸಹಿತ ಏಕೈವ ಶೃಂಖಲಾ ಪ್ರತ್ಯೋ ಜಾಯಿತೆ ಇತಿ ತೇನ ಇದಂ ಸದೃಶಮಿತಿ ಇತಿ ಚ ಅಂದ್ರೆ ಹಿಂದೆ ಕಂಡದ್ದನ್ನು ಹೇಳೋದಕ್ಕೆ ಕಾರಣವಾಗಿರುವಂತಹ ಹಿಂದೆ ಮುಂದಿನ ಕಾಲದ ಸಹಿತವಾದ ಒಂದೇ ಪ್ರತ್ಯಯ ಸರ್ಪದಂತೆ ಬರುತ್ತೆ ಅಂತ ಹಿಂದೆ ಕಂಡದ್ದನ್ನು ಹೇಳೋದಕ್ಕೆ ಕಾರಣವಾಗಿರೋದು ಯಾವುದು ಹಿಂದೆ ಮುಂದಿನ ಕಾಲ ಸಹಿತವಾದ ಪ್ರತ್ಯಯ ಒಂದಿದೆ ಆ ಸರ್ಪದಂತೆ ಇದೆ ಅದರಿಂದ ಆ ಇದಾಗತ್ತೆ ಅಂತ ತೇನೇದಂ ಸದೃಶಂ ಆಗತ್ತೆ ಅಂತಂದ್ರೆ ನಾ ವರ್ತಮಾನ ಅತೀತಯೋ ಭಿನ್ನ ಕಾಲತ್ತ ವರ್ತಮಾನ ಕಾಲ ಅತೀತ ಕಾಲ ಭಿನ್ನ ಕಾಲವಾದ್ಮೇಲೆ ಭಿನ್ನ ಕಾಲದಲ್ಲಿರ್ತಕ್ಕಂತಹ ಪ್ರತ್ಯಯ ಒಂದೇ ಆದ್ರೆ ಕ್ಷಣಿಕ ವಿಜ್ಞಾನ ಬಿಟ್ಟು ಹೋಗ್ಬೇಕು ಇಲ್ಲ ಕ್ಷಣಿಕ ವಿಜ್ಞಾನ ಅಂದ್ರೆ ಅತೀತ ಪ್ರತ್ಯಯ ಆಗೋ ಹಾಗಿಲ್ಲ ವರ್ತಮಾನ ಅತೀತಯೋಹೋ ಭಿನ್ನ ಕಾಲ ವರ್ತಮಾನ ಕಾಲವು ಭಿನ್ನ ಕಾಲವು ಬೇರೆ ಬೇರೆ ಅತೀತ ಕಾಲವು ಭಿನ್ನವಾದದ್ದಾದ್ದರಿಂದ ಅದು ಆಗೋಲ್ಲ ತತ್ರ ವರ್ತಮಾನ ಪ್ರತ್ಯಯ ಏಕಃ ತತ್ರ ವರ್ತಮಾನ ಪ್ರತ್ಯಯ ಏಕಃ ಶೃಂಖಲಾವಯವಸ್ಥಾನೀಯಃ ಶೃಂಖಲಾವಯವಸ್ಥಾನೀಯಃ ಅತೀತಶ್ಚ ಅಪರಃ ಅತೀತಶ್ಚ ಅಪರಃ ಶೃಂಖಲದ ಒಂದು ಸರಪಳಿ ಜಾಗದಲ್ಲಿರೋದು ವರ್ತಮಾನ ಪ್ರತ್ಯಯ ಇನ್ನೊಂದು ಅತೀತ ಪ್ರತ್ಯಯ ಇಲ್ಲಿ ತೌ ಪ್ರತ್ಯಯವು ಭಿನ್ನ ಕಾಲವು ತೌ ಪ್ರತ್ಯಯವು ಆ ಎರಡು ಪ್ರತ್ಯಯ ಬೇರೆ ಬೇರೆ ಕಾಲದಲ್ಲಿ ನೆನ್ನೆ ಆಗಿರೋದು ನೆನ್ನೆ ಕಾಲಕ್ಕೆ ಸೇರಿದ್ದು ಈಗಿರುವಂತಹ ವರ್ತಮಾನ ಪ್ರತ್ಯಯ ಶೃಂಖಲ ಪ್ರತ್ಯಯ ಈಗಿನ ಕಾಲದ ಪ್ರತ್ಯಯ ಅದು ತದುಭಯ ಪ್ರತ್ಯಯ ವಿಷಯ ಸ್ಪೃಕ್ ತದುಭಯ ಪ್ರತ್ಯಯ ವಿಷಯ ಸ್ಪೃಕ್ ಚೇತ್ ಶೃಂಖಲಾ ಪ್ರತ್ಯಯ ಚೇತ್ ಶೃಂಖಲಾ ಪ್ರತ್ಯಯ ತತಃ ಕ್ಷಣದ್ವಯ ವ್ಯಾಪಿತ್ವಾತ್ ತತಃ ಕ್ಷಣದ್ವಯ ವ್ಯಾಪಿತ್ವಾತ್ ಏಕಸ್ಯ ವಿಜ್ಞಾನಸ್ಯ ಏಕಸ್ಯ ವಿಜ್ಞಾನಸ್ಯ ಪುನಃ ಕ್ಷಣವಾದ ಹಾನಿ ಪುನಃ ಕ್ಷಣವಾದ ಹಾನಿ ಎರಡು ಪ್ರತ್ಯಯ ಎರಡು ಕಾಲದ ಪ್ರತ್ಯಯವನ್ನು ಮುಟ್ಟುವಂತಹ ಒಂದು ಪ್ರತ್ಯಯ ಇದೆ ಒಪ್ಕೊಂಡ್ರೆ ಈ ಶೃಂಖಲಾ ಪ್ರತ್ಯಯ ಸರಪಳಿ ಪ್ರತ್ಯಯ ಹಿಂದಿನ ಪ್ರತ್ಯಯವನ್ನು ಮುಟ್ಟತ್ತೆ ಈಗಿನ ಪ್ರತ್ಯಯವನ್ನು ಮುಟ್ಟತ್ತೆ ಅಂತಂದ್ರೆ ಅವಾಗ ಕ್ಷಣಿಕವಾದ ಬಿದ್ದೋಯ್ತು ಕ್ಷಣಕ್ಕೂ ಅನ್ನೋದು ಹೋಯ್ತು ಅವಾಗ ಹಿಂದಿನ ಪ್ರತ್ಯವನ್ನು ಮುಟ್ಟತ್ತೆ ಈಗಿನ ಪ್ರತ್ಯವನ್ನು ಇಟ್ಕೊಳತ್ತೆ ಅಂದ್ರೆ ಎರಡು ಕಾಲದ ಪ್ರತ್ಯಯ ಇದೆ ಅಂತ ಆದ್ರೆ ಕ್ಷಣಿಕ ವಿಜ್ಞಾನ ಕ್ಷಣಿಕವಾದ ಅರ್ಥವಿಲ್ಲದ್ದು ಅಂತ ನೀನೇ ಹೇಳ್ದಂಗೆ ಆಗ್ಬಿಡತ್ತೆ ಅದು ಹೊಂದೋದಿಲ್ಲ ಅಷ್ಟೇ ಅಲ್ಲ ಮಮತ ಅಲ್ಲ ಮಮ ತವತಾದಿ ವಿಶೇಷ ಅನುಪಪತ್ಯಶ್ಚ ಮಮ ತವತಾದಿ ವಿಶೇಷ ಅನುಪಪತ್ಯಶ್ಚ ನಂದು ನಿಂದು ವಿಶೇಷವೇ ಕ್ಷಣಿಕ ವಿಜ್ಞಾನವಾದ ಬರೋಹಾಗಿಲ್ಲ ಯಾಕಂದ್ರೆ ನಂದು ಅನ್ನೋದು ನನ್ನ ಆಗ್ಬಿಡುತ್ತೆ ನಿಂದು ಅನ್ನೋದು ನಂದಿರೋದೇ ಇಲ್ಲ ನಿಂದಾಗ ನಂದಿರಲ್ಲ ನಂದಾಗ ನಿಂದಿರಲ್ಲ ನಂದು ನಿಂದುನ ಪ್ರತಿಯನ್ನು ಮಾಡ್ಕೊಳಕ್ಕೆ ಆಗಲ್ಲ ಕ್ಷಣಿಕ ವಿಜ್ಞಾನ ಪ್ರಕಾರ ಎಲ್ಲವೂ ಒಂದೊಂದೇ ಪ್ರತ್ಯಯ ಆದ್ದರಿಂದ ತತ್ತತ್ಕಾಲದ ಕ್ಷಣಿಕ ಪ್ರತ್ಯಯವಾದ್ದರಿಂದ ಎರಡು ಕ್ಷಣಕ್ಕೆ ಸೇರಿದಂತಹ ಪ್ರತ್ಯಯವೇ ಇಲ್ಲವಾದ್ದರಿಂದ ಆಮೇಲೆ ಪ್ರತಿಸಂಧಾನ ಅನುಸಂಧಾನ ಅಂದು ಆಗೋ ಹಾಗೇ ಇಲ್ಲ ಹಾಗಾಗಿ ಕ್ಷಣಿಕ ವಿಜ್ಞಾನ ಪ್ರಕಾರ ಎಲ್ಲ ವ್ಯವಹಾರವೂ ಬಿದ್ದು ಹೋಗುತ್ತೆ ಯಾವ ವ್ಯವಹಾರವೂ ಹೊಂದೋದಿಲ್ಲ ಬುದ್ಧಿ ಅಷ್ಟಕ್ಕೆ ನಿಲ್ಲಿಸಿಕೊಂಡ್ರೆ ಸರಿಯಾಗೋಲ್ಲ ಅನ್ನೋದೇ ತಾತ್ಪರ್ಯ ಸರ್ವಸ್ಯವಹಾರ ಲೋಪ ಪ್ರಸಂಗ ಸರ್ವ ವ್ಯವಹಾರ ಲೋಪ ಪ್ರಸಂಗ ಹೇಳಿದೆ
स्वाभाव्याभ्युपगमात् अनित्य दुःख शून्य नानात्वादि अनेक कल्पना अनुपपत्तिः अनेक कल्पना अनुपपत्तिः ಈ ಪಕ್ಷದಲ್ಲಿ ಇನ್ನೊಂದು ಹೊಂದಿದೆ ಇರೋ ತೋರಿಸ್ತೀನಿ ಅಂತ ಹೊರಟಿದ್ದಾರೆ ಎಲ್ಲವೂ ತನಗೆ ತಾನೇ ಗೊತ್ತಾಗುವ ವಿಜ್ಞಾನ ಅಂತ ಅಂದ್ಬಿಟ್ರೆ ವಿಜ್ಞಾನ ಒಂದೇ ಇರೋದು ಅದು ತನ್ನಂತಾನು ಅರಿಯುವಂಥದ್ದು ಅದಕ್ಕಿಂತ ಬೇರೆಯಾಗಿ ಘಟಪ್ರತ್ಯಯ ಪಟಪ್ರತ್ಯಯ ಜನಪ್ರತ್ಯಯ ಪದಾರ್ಥ ಪ್ರತ್ಯಯ ಏನೂ ಇಲ್ಲ ಕಾಲ ದೇಶ ನಾಮ ರೂಪ ಕಾರ್ಯ ಎಂಥದ್ದೂ ಇಲ್ಲ ಎಲ್ಲ ವಿಜ್ಞಾನ ಸ್ವಸಂವೇದ್ಯವಾದ ವಿಜ್ಞಾನವಷ್ಟೇ ಅಂತ ಆಗ್ಬಿಟ್ರೆ ಮತ್ತು ಆ ವಿಜ್ಞಾನವು ಕೂಡ ಸ್ವಚ್ಛ ಸ್ವಭಾವ ಅಂತ ಒಪ್ಕೊಂಡು ಅದು ಅವಭಾಸ ಮಾತ್ರ ಬರೀ ಬೆಳಗುವಂಥ ತೋರುವಂಥದ್ದಷ್ಟೇ ಸ್ವಭಾವ ಅಂತ ಒಪ್ಕೊಂಡ್ರು ಅಂತ ಸ್ವಚ್ಛ ಸ್ವಭಾವ ತನ್ನಂತಾನೇ ಬೆಳಗುತ್ತೆ ಅದಕ್ಕೆ ಹಿಂದೆ ಮುಂದೆ ಅನ್ನೋದಿಲ್ಲ ಅದು ಏಕರೂಪವಾದ ಒಂದೇ ಕ್ಷಣಿಕದ ಪ್ರತ್ಯಯ ಅಂತ ಒಪ್ಕೊಂಡ್ರೆ ಅದನ್ನು ನೋಡುವಂಥ ಇನ್ನೊಬ್ಬರು ಇದೆ ಆದ್ಮೇಲೆ ಯಾವುದನ್ನ ಆ ವಿಜ್ಞಾನ ನೋಡುವ ಇನ್ನೊಬ್ಬರು ಇದೆ ಆದ್ಮೇಲೆ ಅದಕ್ಕೆ ಅನಿತ್ಯತ್ವ ದುಃಖ ಶೂನ್ಯ ಅನಾತ್ಮತ್ವ ಇತ್ಯಾದಿ ಕಲ್ಪನೆ ಮಾಡೋಕೆ ಬರಲ್ಲ ಅವಾಗ ಅನಾತ್ಮ ಕಲ್ಪನೆಗೂ ಅರ್ಥವೇ ಇಲ್ಲ ಅದು ಒಂದೇ ಇರೋದಾದ್ಮೇಲೆ ಅದಕ್ಕೆ ಬೇರೆ ಇನ್ನೊಂದಿಲ್ಲ ಅಂತಾದ್ಮೇಲೆ ಅನಿತ್ಯ ಅಂದ್ರೆ ಏನು ದುಃಖ ಅಂದ್ರೆ ಏನು ಶೂನ್ಯ ಅಂದ್ರೆ ಏನು ಅನಾತ್ಮ ಅಂದ್ರೆ ಏನು ಯಾವುದಕ್ಕೂ ಅರ್ಥ ಇಲ್ಲ ನಿಮ್ ಪ್ರಕಾರ ಅದು ಏನು ಹೊಂದೋದೇ ಇಲ್ಲ ದಾಡಿಮಾದೇರಿವ ವಿರುದ್ಧ ಅನೇಕಾಂಶವತ್ವ ವಿಜ್ಞಾನಸ್ಯ ವಿರುದ್ಧ ಅನೇಕಾಂಶವತ್ವ ವಿಜ್ಞಾನಸ್ಯ ದಾಳಿಂಬೆ ಹಣ್ಣಲ್ಲಿ ಒಂದ್ ಕಡೆ ಕೊಳತಿರುತ್ತೆ ಒಂದ್ ಕಡೆ ಚೆನ್ನಾಗಿರುತ್ತೆ ಒಂದ್ ಕಡೆ ಸಾಧಾರಣವಾಗಿರುತ್ತೆ ಎರಡು ಮೂರು ತರಹ ಇರುತ್ತೆ ಹಾಗೆ ವಿಜ್ಞಾನದಲ್ಲಿ ಒಂದೊಂದು ಭಾಗ ಒಂದೊಂದು ತರಹ ಅಂತ ಹಾಗೆ ಅನೇಕಾಂಶವನ್ನು ಕಲ್ಪಿಸೋಕ್ಕೂ ಬರಲ್ಲ ವಿಜ್ಞಾನದಲ್ಲಿ ಬುದ್ಧಿ ಪ್ರತ್ಯಯದಲ್ಲಿ ಒಂದ್ ಭಾಗ ಅನಾತ್ಮ ಭಾಗ ಒಂದ್ ಭಾಗ ಅನಿತ್ಯತ್ವ ಭಾಗ ಒಂದ್ ಭಾಗ ವಿಜ್ಞಾನ ಭಾಗ ಹಾಗೆಲ್ಲ ಕಲ್ಪನೆ ಮಾಡ್ಕೊಕ್ಕಾಗಲ್ಲ ಹಾಗೆ ಅದು ನಿರವಯವ ಆಭಾಸ ಮಾತ್ರ ವಿಜ್ಞಾನ ಮಾತ್ರ ಒಪ್ಕೊಂಡಾಗ ಅದರಲ್ಲಿ ಅನೇಕ ಅಂಶವನ್ನು ಕಲ್ಪಿಸೋದು ಅದು ಕೂಡ ಹೊಂದೋದಿಲ್ಲ ಯುಕ್ತಿ ಹೊಂದಲ್ಲ ಸ್ವಚ್ಛ ಅವಭಾಸ ಸ್ವಾಭಾವ್ಯಾಸ ವಿಜ್ಞಾನಸ್ಯ ಸ್ವಚ್ಛಾವಭಾಸ ಸ್ವಾಭಾವ್ಯಾದ ವಿಜ್ಞಾನ ಬೆಳಕಿನಂತೆ ಬೆಳಕು ಹೇಗೆ ಸ್ವಚ್ಛ ಅವಭಾಸ ಸ್ವಭಾವವೋ ಬುದ್ಧಿ ವಿಜ್ಞಾನವು ಸ್ವಚ್ಛ ಅವಭಾಸ ಸ್ವಭಾವ ಅಂತ ಒಪ್ಕೊಂಡಿದ್ದಾನೆ ಸ್ವಚ್ಛ ಅವಭಾಸ ಸ್ವಭಾವ ಅಂತ ಒಪ್ಕೊಂಡಾಗ ಮತ್ತೆ ವಿರುದ್ಧವಾದ ಅನೇಕ ಅಂಶವೂ ಇದೆ ಅನೇಕ ಸ್ವಭಾವವೂ ಇದೆ ಅಂತಂದ್ರೆ ಪೂರ್ವೋತ್ತರ ವಿರುದ್ಧವಾಗುತ್ತೆ ಅಂಗೀಕಾರ ತಪ್ಪಾಗುತ್ತೆ ಹಿಂದೆ ಒಪ್ಕೊಂಡಿದ್ದು ಮುಂದೆ ಒಪ್ಕೊಳ್ತಾ ಇರೋದಕ್ಕೂ ವ್ಯತ್ಯಾಸ ಬರುತ್ತೆ ವಿರುದ್ಧ ಬರುತ್ತೆ ಅನಿತ್ಯ ದುಃಖಾದೀನ ವಿಜ್ಞಾನಾಂಶತ್ವೇ ಚ ಸತಿ ಅನಿತ್ಯ ದುಃಖಾದೀನ ವಿಜ್ಞಾನಾಂಶತ್ವೇ ಚ ಸತಿ ಅನುಭೂಯಮಾನತ್ವಾದಿ ಅನುಭೂಯಮಾನತ್ವಾದ್ ಹೌದು ವ್ಯತಿರಿಕ್ತ ವಿಷಯತ್ವ ಪ್ರಸಂಗ ವ್ಯತಿರಿಕ್ತ ವಿಷಯತ್ವ ಪ್ರಸಂಗ ಅನಿತ್ಯ ದುಃಖ ಮುಂತಾದವುಗಳೆಲ್ಲ ವಿಜ್ಞಾನ ಅಂಶ ಅಂತ ಅಂದ್ರೆ ಅದು ಅನುಭವಿಸಲ್ಪಡ್ತಾ ಇದೆ ಅನಿತ್ಯತ್ವ ಬುದ್ಧಿ ಹೋಯ್ತು ಇವಾಗ ಬುದ್ಧಿ ಎದ್ಕೊಳ್ತು ಬುದ್ಧಿ ಇವಾಗ ದುಃಖದಿಂದ ಕೂಡಿದೆ ಭಯದಿಂದ ಕೂಡಿದೆ ಸಂತೋಷದಿಂದ ಕೂಡಿದೆ ಈ ರೀತಿಯಾಗಿ ಎಲ್ಲವೂ ಅನುಭವಿಸಲ್ಪಡ್ತಾ ಇರೋದ್ರಿಂದ ಅದು ಅನುಭವಿಸುವಾತನಿಗಿಂತ ಅದು ಬೇರೆ ಅಂತ ಆಗ್ಬಿಡುತ್ತೆ ವ್ಯತಿರಿಕ್ತ ವಿಷಯತ್ವ ಭಿನ್ನ ವಿಷಯತ್ವ ಅಂತ ಆಗ್ಬಿಡುತ್ತೆ ಅದು ಅದೇ ವಿಷಯ ಅಂತ ಆಗೋದೇ ಇಲ್ಲ ಯಾವಾಗ ವಿಜ್ಞಾನ ಅನುಭವಿಸಲ್ಪಡುತ್ತೆ ಅಂತ ಆಯ್ತೋ ಅನುಭವಿಸುವಾತನು ಇನ್ನೊಬ್ಬ ಬೇರೆ ಇದ್ದಾನೆ ಅನುಭವಿಸಲ್ಪಟ್ಟ ವಿಜ್ಞಾನ ಬೇರೆ ಇದೆ ಅದು ವ್ಯತಿರಿಕ್ತವಾದದ್ದಾಗಿದೆ ಅಂತ ನೀನೇ ಒಪ್ಪಂಡಂಗಾಗತ್ತೆ ನಿನಗೆ ಇಷ್ಟವಿಲ್ಲದೆ ಹೋದ್ರೂ ಕೂಡ ನಿನ್ನ ಪ್ರಕ್ರಿಯೆಯನ್ನು ವಿಶ್ಲೇಷಣೆ ಮಾಡಿದ್ರೆ ಅದು ತಾನೇ ತೀರ್ಮಾನವಾಗಿ ತೇಲುತ್ತೆ ಗೊತ್ತಾಗತ್ತೆ ಅಂತೀಯ ತನಗೆ ತಾನು ಗೊತ್ತಾಗೋದು ಹೊಂದಲ್ಲ ಹಾಗಾಗಿ ವ್ಯತಿರಿಕ್ತ ವಿಜ್ಞಾನಕ್ಕೆ ವಿಜ್ಞೇಯವಾಗಬೇಕು ಅವಾಗ ಅದರಲ್ಲಿರ್ತಕ್ಕ ಅನಿತ್ಯತ್ವ ದುಃಖತ್ವ ದೋಷತ್ವ ಎಲ್ಲವೂ ಗೊತ್ತಾಗತ್ತೆ ಅಂತಾದಾಗ ಅದು ಬೇರೆ ಯಾವುದದ್ದು ಅಂತ ಆಗುತ್ತೆ ನಮ್ಮ ಸ್ವರೂಪಕ್ಕೆ ಸೇರಿದ್ದಲ್ಲ ಅಂತ ಆಗತ್ತೆ ಅಥ ಅನಿತ್ಯ ದುಃಖಾದ್ಯ ಆತ್ಮಕತ್ವಮೇ ವಿಜ್ಞಾನಸ್ಯ ಅಥ ಅನಿತ್ಯ ದುಃಖಾದ್ಯಾತ್ಮೈಕತ್ವಮೇವ ವಿಜ್ಞಾನಸ್ಯ ತದಾ ತದ್ವಿಯೋಗಾತ್ ವಿಶುದ್ಧಿ ಕಲ್ಪನಾ ಅನುಪತ್ತಿ ತದಾ ತದ್ವಿಯೋಗಾತ್ ವಿಶುದ್ಧಿ ಕಲ್ಪನಾ ಅನುಪತ್ತಿ ಇನ್ನು ವಿಜ್ಞಾನಕ್ಕೆ ಅನಿತ್ಯತ್ವ ದುಃಖ ಆತ್ಮೈಕತ್ವಮೇವ ಅದೇ ಸ್ವರೂಪ ಅನಿತ್ಯತ್ವವೇ ಸ್ವರೂಪ ದುಃಖವೇ ಸ್ವರೂಪ ಇದೇ ಸ್ವರೂಪ ಏನೇನೇನೇನು ತೋರ್ತ ಅದೇ ಅದರ ಸ್ವರೂಪ ಅಂತಂದ್ರೆ ಅದರ ವಿಯೋಗದಿಂದ ಅದು ವಿಶುದ್ಧಿ ಆಗತ್ತೆ ಅಂತ ಆ ಕಲ್ಪನೆ ಬಿಟ್ಬಿಡೋವಾಗ ಸ್ವರೂಪವಾದದ್ದು ವಿಯೋಗವಾಗಲ್ಲ
ವಿಯೋಗವಾಗೋದು ಸ್ವರೂಪವಾಗಲ್ಲ. ನೀನು ಅನಿತ್ಯತ್ವ ದುಃಖಿತ್ವಾದಿಗಳು ವಿಜ್ಞಾನ ಸ್ವರೂಪ ಅಂದರೆ ಅದು ವಿಯೋಗವಾದರೆ ಅದು ಶುದ್ಧವಾಗುತ್ತೆ ಮೋಕ್ಷವಾಗುತ್ತೆ ಅದು ಹೊಂದಲ್ಲ, ಅದು ಅರ್ಥವಿಲ್ಲದಾಗ. ಸಂಯೋಗಿ ಮಲ ವಿಯೋಗಾದಿ ಸಂಯೋಗಿ ಮಲ ವಿಯೋಗಾದಿ ವಿಶುದ್ಧಿರ್ಭವತಿ ವಿಶುದ್ಧಿರ್ಭವತಿ. ಸಂಯೋಗವಾದ ಮಲವು ವಿಯೋಗವಾದಾಗಲೇ ಅಲ್ವೇ ಅದು ಶುದ್ಧಿ ಅಂತ ಆಗೋದು, ಅದು ಅದು ಸ್ವರೂಪ ಅಂತ ಆಗ್ಬಿಟ್ರೆ ವಿಯೋಗವೇ ಆಗಲ್ಲ. ವಿಯೋಗವಾಗ್ಬೇಲೆ ವಿಶುದ್ಧಿ ಆಗಲ್ಲ, ವಿಶುದ್ಧಿ ಆಗ್ಬೇಲೆ ಮೋಕ್ಷವೇ ಆಗಲ್ಲ. ಯಥಾ ಆದರ್ಶ ಪ್ರಭೃತಿ ಇದ ಕನ್ನಡಿ ಮುಂತಾದಕ್ಕೆ ಕೊಳೆ ಕೂತಿದ್ದಾಗ ನೀರು ಹಾಕಿ ಬಟ್ಟೆಲಿ ಒರೆಸಿ ಇಲ್ಲ ಮಾಡಿದಾಗ ಶುದ್ಧಿ ಆಗತ್ತೆ ಹೋಗೋದು. ಆದರೆ ಆ ಒಂದು ಪದಾರ್ಥಕ್ಕೆ ಅದೇ ಸ್ವಭಾವ ಅಂತ ಆಗ್ಬಿಟ್ರೆ ಅದನ್ನ ಏನ್ ಮಾಡೋದು ತೋಲ್ ತೆಗೆದಾಕಕ್ಕಾಗಲ್ಲಪ್ಪ. ಅನಿತ್ಯತ್ವ ದುಃಖಿತ್ವ ಆದಿಗಳು ವಿಜ್ಞಾನ ಸ್ವಭಾವ ಅಂತ ಆದ್ರೆ ಅದು ತೊಳೆಯೋಕ್ಕೂ ಆಗಲ್ಲ, ವಿಯೋಗವೂ ಆಗಲ್ಲ, ವಿಶುದ್ಧಿ ಆಗಲ್ಲ, ಅದು ಹೊಂದೋದೇ ಇಲ್ಲ. ಅದು ನದು ಸ್ವಾಭಾವಿಕೇನ ಧರ್ಮೇಣ ಕಸ್ಯಚಿತ್ ವಿಯೋಗೋ ದುಷ್ಟ. ನದು ಸ್ವಾಭಾವಿಕೇನ ಧರ್ಮೇಣ ಕಸ್ಯಚಿತ್ ವಿಯೋಗೋ ದುಷ್ಟ. ಯಾವುದಕ್ಕೆ ಆಗಲಿ ಸ್ವಾಭಾವಿಕವಾದ ಧರ್ಮ ಅಂತ ಆದ್ರೆ ಅದರೊಡನೆ ವಿಯೋಗ ಆಗಲ್ಲ. ಇವಾಗ ಅಗ್ನಿಗೆ ಉಷ್ಣ ಸ್ವಾಭಾವಿಕ, ಏನ್ ಮಾಡುದು ಅಗ್ನಿಯಿಂದ ಬಿಟ್ಟು ಹೋಗಲ್ಲ ವಿಯೋಗ, ಉಷ್ಣ ಬಿಟ್ಟು ಹೋಗಲ್ಲ. ಹಾಗೆ ಬೆಳಕು ಸೂರ್ಯನಿಗೆ ಸ್ವಭಾವ, ಏನ್ ಮಾಡಿದ್ರು ಬೆಳಕು ಸೂರ್ಯನ ಬಿಟ್ಟು ಹೋಗಲ್ಲ. ಹಾಗೆ ವಿಜ್ಞಾನಕ್ಕೆ ಅಶುದ್ಧತ್ವ ಅನಿತ್ಯತ್ವ ಅದು ಸ್ವಭಾವ ಅಂದ್ರೆ ವಿಯೋಗವನ್ನು ಕಲ್ಪಿಸಬೇಡ. ವಿಯೋಗಿತ ಆಗ್ತಾ ಇರುತ್ತೆ ಅಂದ್ರೆ ಅದೊಂದು ಸ್ವಭಾವ ಅನ್ಬೇಡ. ಮತ್ತೆ ಅದು ಗೊತ್ತಾಗತ್ತೆ ಅಂದ್ರೆ ಅದು ಗೊತ್ತಾಗಿಸ್ಕೊಂಡದ್ದು ಬೇರೆ, ಗೊತ್ತಾಗಿ ಮಾಡ್ಕೊಂಡು ಬೇರೆ ಒಪ್ಕೋಬೇಕಾಗತ್ತೆ. ಅದೇ ಅದನ್ನು ಗೊತ್ತು ಮಾಡ್ಕೊಳತ್ತೆ ಅಂದ್ರೆ ಅದು ಅರ್ಥವಿಲ್ಲದ ಮಾತು. ನೀ ಅಗ್ನೇ ಸ್ವಾಭಾವಿಕೇನ ಪ್ರಕಾಶೇನ ಔಷ್ಣೇನ ವಾ ವಿಯೋಗೋ ದುಷ್ಟ. ನಹಿ ಅಗ್ನೇ ಸ್ವಾಭಾವಿಕೇನ ಪ್ರಕಾಶೇನ ಔಷ್ಣೇಯ ವಾ ವಿಯೋಗೋ ದುಷ್ಟ. ಅಗ್ನಿಗೆ ಉಷ್ಣವೂ ಸ್ವಾಭಾವಿಕ, ಪ್ರಕಾಶವೂ ಸ್ವಾಭಾವಿಕ. ಅದರಿಂದ ವಿಯೋಗವಾಗಿರೋದು ಎಲ್ಲೂ ಕಂಡಿಲ್ಲ ಲೋಕದಲ್ಲಿ. ಯಾವಾಗಲೂ ಅಗ್ನಿ ಪ್ರಕಾಶ ಸ್ವರೂಪವೇ, ಉಷ್ಣ ಸ್ವರೂಪವೇ. ಅದರಿಂದ ಅದಕ್ಕೆ ವಿಯೋಗ ಬಿಡುಗಡೆ ಅನ್ನೋದು ಇಲ್ಲವೇ ಇಲ್ಲ. ಯದಪಿ ಪುಷ್ಪಗುಣಾನಾಂ ರಕ್ತತ್ವಾದೀನಾಂ ಯದಪಿ ಪುಷ್ಪಗುಣಾನಾಂ ರಕ್ತತ್ವಾದೀನಾಂ ದ್ರವ್ಯಾಂತರ ಯೋಗೇನ ವಿಯೋಜನಂ ದೃಶ್ಯತೆ ದ್ರವ್ಯಾಂತರ ಯೋಗೇನ ವಿಯೋಜನಂ ದೃಶ್ಯತೆ ತತ್ರಾಪಿ ಸಂಯೋಗಪೂರ್ವತ್ವಂ ಅನುಮೀಯತೆ ತತ್ರಾಪಿ ಸಂಯೋಗಪೂರ್ವತ್ವಂ ಅನುಮೀಯತೆ. ಸ್ವಾಮಿ ಸ್ವಭಾವ ಅದು ಬಿಟ್ಟೋಗೋದು ಕಂಡಿದೆ. ಕೆಲವು ಹೂವು ಕೆಂಪಗಿರುತ್ತಲ್ಲ, ಒಂದ್ ಎರಡು ದಿವಸ ಆಗ್ಬಿಟ್ಟು ಅದು ಫೇಡ್ ಆಗ್ಬಿಟ್ಟು ಕೆಂಪು ಇದಾಗ ಕಲರ್ ಚೇಂಜ್ ಆಗ್ಬಿಡುತ್ತೆ ಅಂತ. ಅಲ್ಲಿ ಚೇಂಜ್ ಆಗತ್ತೆ ಬಿಟ್ಟೋಗುತ್ತೆ ಪುಷ್ಪಾದಿಗಳಿಗೆ ರೂಪಾದಿ ಗುಣಗಳು ಅಂದ್ರೆ ಅವಾಗ ಅದು ಸಂಯೋಗ ನಿಮಿತ್ತವಾಗಿ ಬಂದದ್ದು ಅಂತ ಅನುಮಾನ ಮಾಡ್ಬೇಕಾಗತ್ತೆ. ಏನು ಮಾಡ ಪ್ರಕಾಶಾದಿಗಳ ಸಂಯೋಗದಿಂದ ಅದಕ್ಕೆ ಫೇಡ್ ಆಗತ್ತೆ ಬಿಟ್ಟೋಗುತ್ತೆ ಅಂದ್ರೆ ಇನ್ಯಾವುದ್ರ ಸಂಯೋಗದಿಂದ ಅದು ಉಂಟಾಗಿದೆ. ಹಾಗೆ ಮಾಡ್ಬೇಕಾಗತ್ತೆ, ಕಲ್ಪನೆ ಮಾಡ್ಬೇಕಾಗತ್ತೆ. ರಕ್ತತ್ವಾದಿ ಪುಷ್ಪ ಗುಣಗಳು ವಿಯೋಗವಾಗೋದು ಕಂಡಿದೆ ಸ್ವಾಭಾವಿಕವಾದರೂ ಅಂತ ದೃಷ್ಟಾಂತ ಕೊಡ್ತೀನಿ ಅಂದ್ರೆ ಅಲ್ಲೂ ಕೂಡ ಸಂಯೋಗಪೂರ್ವಕವಾಗಿ ರಕ್ತತ್ವಾದಿ ಬಂದಿದ್ದು ಅಂತ ಒಪ್ಕೋಬೇಕಾಗತ್ತೆ. ಬೀಜ ಭಾವನೆಯ ಪುಷ್ಪಾದಿ ಫಲ ಪುಷ್ಪಾದಿ ಪುಷ್ಪಫಲಾದೀನಾಂ ಬೀಜ ಭಾವನೆಯ ಪುಷ್ಪಫಲಾದೀನಾಂ ಗುಣಾಂತರೋತ್ಪತ್ತಿ ದರ್ಶನ ಗುಣಾಂತರೋತ್ಪತ್ತಿ ದರ್ಶನ. ಬೀಜಕ್ಕೆ ಬೀಜ ಭಾವ ಸ್ವಭಾವವಾದರೂ ಅದು ಕಾಲಾನುಕಾಲ ಗಿಡವಾಗಿ ಮರವಾಗಿ ಹೂವು ಹಣ್ಣು ಕಾಯಿ ಬಿಡುತ್ತೆ ಅಂದ್ರೆ ಅವಾಗ ಅದಕ್ಕೆ ಸಂಯೋಗದಿಂದ ಆಗಿದೆ ಅಂತ ಅನ್ಕೋಬೇಕು. ಬೀಜಕ್ಕೆ ಬೀಜಕ್ಕೆ ಬೀಜತ್ವವೇ ಸ್ವಭಾವ ಅಲ್ಲ, ಬೀಜದ ಒಳಗೆ ಪುಷ್ಪಾದಿಗಳಾಗುವಂತಹ ಗುಣವೂ ಅದರಲ್ಲಿ ಇದೆ ಅಂತ ನೀವು ಒಪ್ಕೋಬೇಕು. ಬೀಜತ್ವವೇ ಸ್ವಭಾವ ಆದ್ರೆ ಅದು ಗಿಡವಾಗೋದು ಮರವಾಗೋದು ಕಾಯಿ ಬಿಡೋದು ಹೂ ಬಿಡೋದು ಕಾಯಿ ಬಿಡೋದು ಹಣ್ಣು ಬಿಡೋದು ಆಗ್ಬಾರ್ದು. ಅದೆಲ್ಲ ಆಗತ್ತೆ ಅಂದ್ರೆ ಅದೊಂದು ಸ್ವಭಾವ ಅಲ್ಲ ಅಂತ ಆಗ್ಬೇಕು. ವಿಷಯ ವಿಷಯ ವಿಷಯಾಭಾಸತ್ವಂಚ ಅಥೋ ವಿಜ್ಞಾನಸ್ಯ ಅಥೋ ವಿಜ್ಞಾನಸ್ಯ ವಿಶುದ್ಧ ಕಲ್ಪನಾನುಭವತಿ ಅಥೋ ವಿಜ್ಞಾನಸ್ಯ ವಿಶುದ್ಧ ಕಲ್ಪನಾನುಭವತಿ. ಅದನ್ನ ವಿಜ್ಞಾನಕ್ಕೆ ವಿಶುದ್ಧ ಕಲ್ಪನೆ ಮಾಡ್ತೀನಿ. ವಿಜ್ಞಾನ ಅಂದ್ರೆ ಬುದ್ಧಿ ವಿಜ್ಞಾನ, ವೇದಾಂತರು ಹೇಳುವ ವಿಜ್ಞಾನ ವಿಜ್ಞಪ್ತಿ ವಿಜ್ಞಾನ ಚೈತನ್ಯದ್ದು, ಇವ್ರು ಹೇಳೋದು ಬುದ್ಧಿಯ ವಿಜ್ಞಾನ. ಅದಕ್ಕೆ ವಿಶುದ್ಧತ್ವಾದಿ ಕಲ್ಪನೆ ಹೊಂದೋಲ್ಲ, ಅದು ಯಾವಾಗಲೂ ವಿಷಯ ಸಂಪರ್ಕದಿಂದ ಅಶುದ್ಧವನ್ನು ಪಡ್ಕೊಂಡೇ ಪಡ್ಕೊಳ್ಳುತ್ತೆ. ಒಂಥರ ನ್ಯೂಟ್ರಲ್ ಅದು ಬುದ್ಧಿ ವಿಜ್ಞಾನ ಅನ್ನೋದು ಭಯವೂ ಆಗುತ್ತೆ, ಸಂತೋಷವೂ ಆಗುತ್ತೆ, ಕೊಳೆಯೂ ಆಗುತ್ತೆ, ಶುದ್ಧಿ ಆಗುತ್ತೆ ಅಂದ್ರೆ ಅದೊಂಥರ ನ್ಯೂಟ್ರಲ್ ಆಗಿದೆ. ಯಾವ್ಯಾವ ಸಂಸ್ಕಾರ ವಾಸನೆ ತುಂಬತ್ತೀವೋ ಅದು ಹಾಕಿ ತೋರುತ್ತೆ ಅಷ್ಟೇ. ಹಾಗಾಗಿ ಅದರದ್ದು ಸ್ವಭಾವ ಅಂತ ಒಂದು ಇಲ್ಲವೇ ಇಲ್ಲ. ಯಾಕೆ ಎಲ್ಲ ಸ್ವಭಾವವನ್ನು ಪಡ್ಕೊಳ್ತಲ್ಲ.
ವಿಷಯ ವಿಷಯಿ ಆಭಾಸತ್ವಂಚ ವಿಷಯ ವಿಷಯಿ ಆಭಾಸತ್ವಂಚ ಜನ್ಮನಂ ಪರಿಕಲ್ಪಿತೆ ವಿಜ್ಞಾನಸ್ಯ ಜನ್ಮನಂ ಪರಿಕಲ್ಪಿತೆ ವಿಜ್ಞಾನಸ್ಯ ತದಪಿ ಅನ್ಯ ಸಂಸರ್ಗ ಅಭಾವಾತ್ ತದಪಿ ಅನ್ಯ ಸಂಸರ್ಗ ಅಭಾವಾತ್ ಅನುಪಪನ್ನಂ ಅನುಪಪನ್ನಂ ಅಷ್ಟೇ ಅಲ್ಲ ನಿನ್ನ ಪ್ರಕಾರ ಅಂದ್ರೆ ಬೌದ್ಧವಾದಿಯಾದ ನಿನ್ನ ಪ್ರಕಾರ ಕ್ಷರಿಕ ವಿಜ್ಞಾನವಾದಿಯ ಪ್ರಕಾರ ವಿಷಯ ವಿಷಯಿ ಆಭಾಸತ್ವ ಅನ್ನುವಂಥ ಮಲವನ್ನು ಕಲ್ಪಿಸಿ ಆ ವಿಜ್ಞಾನಕ್ಕೆ ಮತ್ತೊಂದರ ಸಂಸರ್ಗವು ಇಲ್ಲವಾದ್ದರಿಂದ ಅದು ಅದು ಆಗತ್ತೆ ಅಂದ್ರೆ ಅದು ಒಂದೇ ಇರುವಾಗ ಆ ಮಲ ಯಾಕಾಯ್ತು, ಯಾಕೆ ಬಿಟ್ಟೋಯ್ತು, ಹೇಗಾಯ್ತು, ಇದ್ಯಾವುದು ಹೊಂದೋದೇ ಇಲ್ವಲ್ಲಯ್ಯ. ವಿಜ್ಞಾನ ಒಂದೇ ಇರುವಾಗ ವಿಷಯ ವಿಷಯ ಭಾವ ಯಾಕಾಗತ್ತೆ, ಯಾಕೆ ಆ ಮಲ ಸಂಸರ್ಗ ಆಗತ್ತೆ, ಮಲ ಯಾಕೆ ಬಿಟ್ಟೋಗುತ್ತೆ ಇತ್ಯಾದಿಗಳಿಗೆ ಅರ್ಥವೇ ಇಲ್ಲ ನಿಮ್ಮ ಪ್ರಕಾರ. ಕ್ಷರಿಕ ವಿಜ್ಞಾನ ಒಂದೇ ಅಂತ ಆದಾಗ ಅದಕ್ಕೆ ರಾಗ ದ್ವೇಷ ಭಯಾದಿಗಳು ಮತ್ತು ಅದು ಬಿಟ್ಟೋಗೋದು ಆ ರೂಪನ ಪರಿಣಾಮ ಆಗೋದು ಇದೆಲ್ಲ ಯಾಕಾಗತ್ತೆ, ಇದಕ್ಕೇನಕ್ಕೂ ಕಾರಣವೇ ಇಲ್ಲ ಅಂತ ಆಗತ್ತೆ. ಗುರುಗಳೇ ಅವರಿಗೆ ವ್ಯಾಕೃತ ಅವ್ಯಾಕೃತ ಅನ್ನೋದು ಇಲ್ವಾ? ಇಲ್ಲ ಇಲ್ಲ ಅದೆಲ್ಲ ಒಪ್ಕೊಂಡಿಲ್ಲ, ಬರೀ ಕ್ಷರಿಕ ವಿಜ್ಞಾನ ಅಷ್ಟಕ್ಕೆ ಒಂದಿದು ವ್ಯಾಕೃತ ಅವ್ಯಾಕೃತ ಆದಿಗಳನ್ನೆಲ್ಲ ತಗೊಂಡ್ಬರೋದೇ ಇಲ್ಲ. ಅವಾಗ ವಿಜ್ಞಾನಕ್ಕೆ ಬೇರೆ ಆಗ್ಬಿಡ್ತದೆ ವ್ಯಾಕೃತ ಅವ್ಯಾಕೃತ ಒಪ್ಕೊಂಡ್ಬಿಟ್ರೆ. ನಹಿ ಅವಿದ್ಯಮಾನೇನ ವಿದ್ಯಮಾನಸ ಸಂಸರ್ಗ ಸ್ಯಾತ್, ನಹಿ ಅವಿದ್ಯಮಾನೇನ ವಿದ್ಯಮಾನಸ ಸಂಸರ್ಗ, ಇಲ್ಲದೆ ಇರುವ ಮಲದೊಡನೆ ಇರುವ ವಿಜ್ಞಾನಕ್ಕೆ ಸಂಸರ್ಗ ಆಗೋದು ಅನ್ನೋದು ಹೊಂದೋದಿಲ್ಲ ಅಲ್ವೇ. ಮಲಾದಿಗಳು ಯಾವುದು ಇಲ್ವೇ ಇಲ್ಲ ನಿಮ್ಮ ಪ್ರಕಾರ, ವಿಜ್ಞಾನ ಒಂದೇ ಇರೋದು. ಇಲ್ಲದೆ ಇರುವ ಮಲದೊಡನೆ ಹೇಗೆ ಸಂಸರ್ಗವಾಯಿತು ವಿಜ್ಞಾನಕ್ಕೆ, ಅದಾಗಬಾರ್ದಾಗಿತ್ತಲ್ಲ. ಇದೆಲ್ಲ ಇದ್ರ ಹೋಗುವೆ ಹೋದ ಶುದ್ಧಿ ಆಗುತ್ತೆ ಅಂತ ಇದೆಯಲ್ಲ, ಎಲ್ಲಿಗೆ ಹೋಗುತ್ತೆ, ಯಾಕೆ ಹೋಗುತ್ತೆ, ಹೇಗೆ ಹೋಗುತ್ತೆ, ಇದಕ್ಕೆಲ್ಲ ಏನು ಅರ್ಥ ಅದು ವಿಜ್ಞಾನವಾದ ಪ್ರಕಾರ ಏನು ಹೊಂದಲ್ಲ. ಅಸತಿಜ ಅನ್ಯ ಸಂಸರ್ಗ ಅಸತಿಜ ಅನ್ಯ ಸಂಸರ್ಗ ಯೋ ಧರ್ಮೋ ಯಸ್ಯ ದುಷ್ಟಃ ಯೋ ಧರ್ಮೋ ಯಸ್ಯ ದುಷ್ಟಃ ಸಹ ತತ್ ಸ್ವಭಾವತ್ವಾತ್ ಸಹ ತತ್ ಸ್ವಭಾವತ್ವಾತ್ ನ ತೇನ ವಿಯೋಗಮರ್ಹತಿ ನ ತೇನ ವಿಯೋಗಮರ್ಹತಿ ಯಥಾ ಅಗ್ನೇ ರೌಷ್ಟ್ಯಂ ಸವಿತುರ್ವಾ ಪ್ರಭಾ ಯಥಾ ಅಗ್ನೇ ರೌಷ್ಟ್ಯಂ ಸವಿತುರ್ವಾ ಪ್ರಭಾ ಇನ್ನೊಂದರ ಸಂಸರ್ಗವಿಲ್ಲ ಅಂತಾದರೆ ಯಾವುದಕ್ಕೆ ಯಾವ ಧರ್ಮ ಕಂಡಿದೆಯೋ ಅದು ಅದರ ಸ್ವಭಾವ ಅಂತಾಗಿ ಅದರನ್ನ ವಿಯೋಗ ಆಗೋದೇ ಇಲ್ಲ. ಈಗ ಬೆಂಕಿಗೆ ಉಷ್ಣ ಪ್ರಕಾಶ, ಅದು ಸೂರ್ಯನಿಗೆ ಪ್ರಕಾಶ ಉಷ್ಣ, ಅದು ಸ್ವಭಾವ ಅಂತ ಅದನ್ನ ವಿಯೋಗವಾಗೋಲ್ಲ. ಇನ್ನೊಂದೇ ಇಳಿದೇ ಆದ್ಮೇಲೆ ಅನ್ಯ ಸಂಸರ್ಗ ಅನ್ನೋದು ನಿಮ್ಮ ಪ್ರಕಾರ ಇಲ್ಲ, ಯಾಕಂದ್ರೆ ಕ್ಷಣಿಕ ವಿಜ್ಞಾನ ಒಂದೇ ಇರೋದು ಅಂತಾದಾಗ ತದ್ ವ್ಯತಿರಿಕ್ತವಾಗಿ ಏನೇನು ಇಲ್ಲವೇ ಇಲ್ಲ ಅಂತಾದಾಗ ಅವನಿಗೆ ಆ ಧರ್ಮ ಇದೆ ಮಲಾದಿಗಳೆಲ್ಲ ಇದೆ ಅಂದ್ರೆ ವಿಯೋಗವಾಗೋಲ್ಲ. ಇಲ್ಲ ವಿಜ್ಞಾನ ಒಂದೇ ಇರೋದು ಅಂದ್ರೆ ಮಲಾದಿಗಳು ಬರೋಕೆ ಕಾರಣ ಇಲ್ಲ, ಮಲಾದಿಗಳು ಬರಲೇಬಾರದು, ಅದಕ್ಕೆ ಅದಾಗಲೇಬಾರದು. ಹೇಗೆ ಸ್ವರೂಪವಾಗಿದ್ದಕ್ಕೆ ವಿಯೋಗವಾಗಲ್ಲ ಅನ್ನಕ್ಕೆ ಅಗ್ನಿಯ ಔಷ್ಣ್ಯ ವಿಯೋಗವಾಗಲ್ಲ, ಸೂರ್ಯನ ಪ್ರಭೆ ವಿಯೋಗವಾಗಲ್ಲ, ಹಾಗೆ ವಿಜ್ಞಾನದ ಸ್ವಭಾವ ಅಂತ ಆದ್ರೆ ಮಲ ಅನ್ನೋದು ವಿಯೋಗವಾಗಲ್ಲ ಅಂತಾಗತ್ತೆ. ವಿಯೋಗವಾಗುತ್ತೆ ಅಂದ್ರೆ ಅದು ಸ್ವಭಾವವಲ್ಲ ಅಂತ ಆಗ್ಬೇಕಾಗತ್ತೆ. ತಸ್ಮಾತ್ ಅನಿತ್ಯ ಸಂಸರ್ಗೇಣ ಮಲಿನತ್ವ ಅನಿತ್ಯ ಸಂಸರ್ಗೇಣ ಮಲಿನತ್ವ ತದ್ ವಿಶುದ್ಧಿಷ್ಟ ವಿಜ್ಞಾನಸ್ಯ ಐತಿಹ್ಯಂ ಕಲ್ಪನಾ ತದ್ ವಿಶುದ್ಧಿಷ್ಟ ವಿಜ್ಞಾನಸ್ಯ ಐತಿಹ್ಯಂ ಕಲ್ಪನಾ ಅಂಧ ಪರಂಪರೈವ ಅಂಧ ಪರಂಪರೈವ ಪ್ರಮಾಣ ಶೂನ್ಯ ಇತ್ಯವಗಮ್ಯತೆ ಪ್ರಮಾಣ ಶೂನ್ಯ ಇತ್ಯವಗಮ್ಯತೆ ಅದರಿಂದ ಅನಿತ್ಯವಾಗಿರುವ ಸಂಸರ್ಗದಿಂದ ವಿಜ್ಞಾನಕ್ಕೆ ಮಲಿನತ್ವ ಉಂಟಾಗತ್ತೆ, ಅದು ಹೋದ್ರೆ ವಿಜ್ಞಾನ ಶುದ್ಧಿ ಆಗತ್ತೆ ಅನ್ನೋ ಈ ಕಲ್ಪನೆ ಇದೆಯಲ್ಲ, ಇದು ಬರೀ ಅಂಧ ಪರಂಪರಾ ಕಲ್ಪನೆ ಆಗತ್ತೆ ಹೊರತು ಇದು ಏನ್ ಮಾಡುದು ಹೊಂದಲ್ಲ. ಇದೆಲ್ಲ ನೋಡಿದ್ರೆ ವಿಜ್ಞಾನವಾದಿಗಳು ಏನೋ ಹೇಳ್ತಿದ್ರು ಅನ್ಸತ್ತಪ್ಪ, ಇಷ್ಟೇ ಅನ್ಸಲ್ಲ. ಯಾಕಂದ್ರೆ ಅವರು ಆ ಮಲ ಸಂಸರ್ಗವಾಗೋದು ವಿಯೋಗವಾಗೋದಕ್ಕೆ ಏನೋ ಕಾರಣ ಹೇಳಬೇಕು, ಅದೇನು ಅದೆಲ್ಲ ಭಾಷಿಕಾರ ತಗೊಂಡೇ ಇಲ್ಲ ಅವ್ರ ವಿಚಾರವನ್ನೆಲ್ಲ. ಮಲ ಯಾವಾಗ ವಿಜ್ಞಾನ ಒಂದೇ ಅಂತ ಆದ್ರೆ ಅವರಿಗೂ ವಿಜ್ಞಾನದಲ್ಲಿ ಇದೊಂದು ತೋರಿಕೆ ಅಂತ ಅನ್ಸಿರ್ಬಾರ್ದ ಗುರುಗಳೇ? ಹಾ, ತೋರಿಕೆ ಅಂತ ಆದ್ರೆ ಅವಾಗ ಶುದ್ಧಿ ಆಗ್ಬೇಕು. ನಾವು ಚೈತನ್ಯಕ್ಕೆ ಏನೇನು ಹೇಳ್ತೀವಿ ಹತ್ತತ್ರ ಅದನ್ನೇ ಹೇಳ್ತಾರೆ, ಬುದ್ಧಿ ವಿಜ್ಞಾನ ಕೇಳ್ತಾರ ಅವರು. ಕರೆಕ್ಟ್, ಅವಾಗ ಬುದ್ಧಿ ವಿಜ್ಞಾನಕ್ಕೆ ಅಷ್ಟೇ ಹೇಳಿದ್ರೆ ಅದ್ರಲ್ಲಿ ದೃಶ್ಯತ್ವ ಇದೆಯಲ್ಲ, ಬುದ್ಧಿ ವಿಜ್ಞಾನ ಗೊತ್ತಾಗತ್ತಲ್ಲ ಅದಕ್ಕೆ ಅದು ಗೊತ್ತಾಗತ್ತೆ ಅನ್ನೋ ಅನುಭವ ವಿರುದ್ಧ ಆಗತ್ತಲ್ಲ ಬುದ್ಧಿ ವಿಜ್ಞಾನದಲ್ಲಿ. ನಾನಿದ್ದೀನಿ ಅನ್ನೋದನ್ನ ಪ್ರೂವ್ ಮಾಡ್ಬೇಕಾದ್ದೇ ಇಲ್ಲ, ಸ್ವತಃ ಸಿದ್ಧ ಶತಸಿದ್ಧ ಅಂತ ನೀವು ಹೇಳ್ತಿರಲ್ಲ. ಹೌದು, ನಾನು ಚೈತನ್ಯ ಕರೆಕ್ಟ್, ಆದ್ರೆ ನಾನು ಅನ್ನೋ ಪ್ರೂವ್ ಮಾಡ್ಬೇಕಾಗಿಲ್ಲ ಅನ್ನುವಾಗ ನಾವು ನಾನು ಅನ್ನೋ ಪದಕ್ಕೆ ಏನು ಪ್ರಮಾತೃ ಇಟ್ಕೊಂಡಿದೀವ, ಸಾಕ್ಷಿ ಇಟ್ಕೊಂಡಿದೀವ ಅಂತ. ಪ್ರಮಾತೃ ಇಟ್ಕೊಂಡಿದ್ರೆ ಪ್ರಮಾತೃತ್ವ ಸುಶಕ್ತಿಯಲ್ಲಿ ಬಿಟ್ಟೋಗೋದು ಕಂಡಿದೆ, ಪ್ರಮಾತೃತ್ವ ಸುಶಕ್ತಿಯಲ್ಲಿ ಇರಲ್ಲ. ಆ ರೀತಿ ವಿಜ್ಞಾನವನ್ನ ಅವರು ಸಿದ್ಧಪಡಿಸಬೇಕಾಗಿಲ್ಲ ಅಂತಂದ್ರೆ ಸ್ವತಃ ಸಿದ್ಧ ಅಂದ್ರೆ ಯಾವಾಗ್ಲೂ ಅದು ಇರ್ಬೇಕಾಗತ್ತೆ, ಸುಶಕ್ತಿಯಲ್ಲೂ ಅದು ಹೋಗ್ಬಾರ್ದು, ಆಮೇಲೆ ಅದು ಕಾಣ್ಲೂಬಾರ್ದು, ವಿಷಯವೂ ಆಗ್ಬಾರ್ದು. ವಿಷಯವಾಗತ್ತೆ ಅಂತಾರೆ, ಇಲ್ಲ ಅಂತಾಗತ್ತೆ ಅಂತಾರೆ, ತೋರ್ಕೊಳತ್ತೆ ಅಂತಾರೆ, ಅದೇ ಫೈನಲ್ ಅಂತಾರೆ.
ಇದು ಹೆಂಗ್ ಬಂದತ್ತೆ ಭಾಷಿಕಾರರು ಏನ ಅಂದಪರಂತ ಪ್ರಮಾಣ ಶೂನ್ಯ ಅಂತ ಅನ್ಸುತ್ತೆ. ಯದಪಿ ತಸ್ಯ ವಿಜ್ಞಾನಸ್ಯ ನಿರ್ವಾಣಂ ಪುರುಷಾರ್ಥಂ ಕಲ್ಪಯಂತಿ ಇನ್ನೊಂದು ಕಲ್ಪನೆ ಮಾಡ್ತಾರೆ. ಆ ವಿಜ್ಞಾನ ನಿರ್ವಾಣ ನಿರ್ವಾಣ ಅಂದ್ರೆ ಆರೋಗತ್ತೆ ಅಂತಾರೆ. ವಿಜ್ಞಾನ ಆರೋಗತ್ತೆ ಅದೇ ಪುರುಷಾರ್ಥ ಅಂತ ಕಲ್ಪನೆ ಅಂತಾರೆ. ಅಲ್ಲೂ ಕೂಡ ಯಾರಿಗೆ ಪುರುಷಾರ್ಥ ಅದು ವಿಜ್ಞಾನ ಆರೋದ್ರೆ ಆ ಪುರುಷಾರ್ಥ ಯಾರಿಗೆ ಅಂತ. ವಿಜ್ಞಾನ ಆರೋದು ವಿಜ್ಞಾನ ಇರಲ್ಲ. ವಿಜ್ಞಾನ ಇದ್ರೆ ಯಾರು ಇಲ್ಲ ಅಂತಾದಾಗ ಆರೋಗಿದ್ದಾದ ಪುರುಷಾರ್ಥ ಯಾರಿಗೆ ಅದು ಹೊಂದೋದೇ ಇಲ್ಲ ನಿಮ್ ಪ್ರಕಾರ. ಆ ನಿರ್ವಾಣವನ್ನು ಅನುಭವಿಸುವಂತಹ ಒಬ್ಬ ನಿಚ್ಚನಾದ ಚೇತನ ಇಡೇದ ಮೇಲೆ ಮೋಕ್ಷ ಎಂಬುದೇ ಆ ಕಲ್ಪನೆ ಆ ಕಾನ್ಸೆಪ್ಟ್ಗೆ ಮೀನಿಂಗ್ ಇಲ್ಲ ನಿಮ್ ಪ್ರಕಾರ, ಅರ್ಥ ಇಲ್ಲ. ಗುರುಗಳೇ ಆರ್ ಹೋಗೋದು ಅಂದ್ರೆ ಏನಾಗುತ್ತದು? ಅದು ದೀಪ ಆರ್ ಆಗುವ ಹಾಗೆ ತನ್ನ ಇದ್ರಲ್ಲಿ ಇದಾಗ್ಬಿಡುತ್ತೆ, ಲಯವಾಗ್ಬಿಡುತ್ತೆ. ಲಯವಾಗೋದು ಅಂದ್ರೆ ಇಲ್ಲ ಅಂತ ಆಗ್ಬಿಡುತ್ತೆ. ಅದು ಕ್ಷಣ ಕ್ಷಣಕ್ಕೆ ಲಯ ಆಗ್ತಿರುತ್ತಲ್ಲ, ಅದು ಪೂರ್ತಿ ಪರ್ಮನೆಂಟ್ ಲಯ ಮಾಡ್ಕೋಬೇಕು. ಕ್ಷಣ ಕ್ಷಣ ಮತ್ತೆ ಎದ್ಗೊಳ್ತಲ್ಲ, ಕ್ಷಣ ಕ್ಷಣ ಲಯವಾಗಿ ಎದ್ಗೊಳ್ತಾ ಇದೆ. ಪರ್ಮನೆಂಟ್ ಎದ್ಗೊಳ್ದೇ ಇರೋ ಹಾಗೆ ಮಾಡ್ಕೋಬೇಕು. ಕ್ಷಣ ಕ್ಷಣ ಲಯವಾದ ಎದ್ಗೊಳ್ತಾನೆ ಇರುತ್ತಲ್ಲ, ಅದು ಪುರುಷಾರ್ಥ ಆಗೋದಿಲ್ಲ. ಪರ್ಮನೆಂಟ್ ಆಗಿ ಲಯ ಮಾಡ್ಕೊಬಿಟ್ಟು ಪುರುಷಾರ್ಥ ಅಂತಾರೆ. ಸ್ವಲ್ಪ ಪರ್ಮನೆಂಟ್ ಆಗಿ ಲಯವಾದ ಯಾರಿಗೆ ಪುರುಷಾರ್ಥ? ಆ ಪುರುಷಾರ್ಥ ಲಯವಾದ ವಿಜ್ಞಾನಕ್ಕೋ ಶೂನ್ಯಕ್ಕೋ ಯಾರಕ್ಕೆ ಅದು ಹೊಂದಲ್ಲ. ಯಾಕಂದ್ರೆ ಕಂಟಕ ವಿದ್ಯ ಸಿಹಿ ಕಂಟಕ ವೇದ ಜನಿತ ದುಃಖ ನಿವೃತ್ತಿ ಫಲಂ. ಯಾರಿಗೆ ಮುಳ್ಚುಚ್ಚಿದೆಯೋ ಆ ಮುಳ್ಚುಚ್ಚಿದವನಿಗೆ ಆ ಮುಳ್ಚುಚ್ಚಿದಿಂದ ಉಂಟಾದಂತಹ ದುಃಖ ಇದೆಯಲ್ಲ, ಆ ದುಃಖ ಆ ಮುಳ್ಳು ತೆಗೆಯೋದ್ರಿಂದ ಹೋಗೋದು ಕಂಡಿದೆ. ಯಾರೋ ಒಬ್ಬ ಅವನು ಮುಳ್ಳು ಶುಚ್ಚಕ್ ಮುಂಚೆನೂ ಇರಬೇಕು, ಮುಳ್ಳು ಚುಚ್ಚಿದಾಗ್ಲೂ ಇರ್ಬೇಕು, ಮುಳ್ಳು ಹೋದ್ಮೇಲೆ ಇರ್ಬೇಕು. ಅವನು ಚುಚ್ಚೋಕ್ ಮುಂಚೆನೂ ಚುಚ್ಚಿದಾಗ್ಲೂ ಚುಚ್ಚ ಹೋದ್ಮೇಲೆ ಇದ್ದಾಗ ಅವನಿಗೆ ಆ ದುಃಖ ನಿವೃತ್ತಿಯನ್ನು ಹೊಂದುತ್ತೆ. ಇಲ್ಲಿ ವಿಜ್ಞಾನಕ್ ಮುಂಚೆ ವಿಜ್ಞಾನ ಬಂದಾಗ ವಿಜ್ಞಾನ ಹೋದ್ಮೇಲೆ ಒಬ್ಬ ಕಾನ್ಸ್ಟೆಂಟ್ ಆಗಿರೋನೇ ಒಬ್ಬ ನಿಲ್ವಲ್ಲ ನಿಮ್ ಪ್ರಕಾರ. ಯಾರಿಗೆ ನಿರ್ವಾಣ ಯಾರಿಗೆ ಮೋಕ್ಷ ಅದೇ ಹೊಂದ ಆ ಕಾನ್ಸೆಪ್ಟ್ಗೆ ಆ ಮೀನಿಂಗ್ ಇಲ್ಲ. ನತು ಕಂಟಕ ವಿದ್ಯ ಮರಣೆ ತದ್ದುಃಖ ನಿವೃತ್ತಿ ಫಲಸ್ಯ ಆಶ್ರಯ ಉಪಪದ್ಯತೆ. ನತು ಕಂಟಕ ವಿದ್ಯ ಮರಣೆ ತದ್ದುಃಖ ನಿವೃತ್ತಿ ಫಲಸ್ಯ ಆಶ್ರಯ ಉಪಪದ್ಯತೆ. ಏನೋ ಒಂದು ಮುಳ್ಳು ವಿಷ ಮುಳ್ಳು ಶುಚಿಬಿಡ್ತು, ಆ ತರಹ ಮುಳ್ಳು ಇರುತ್ತಂತೆ ಯಾವ್ಯಾವ ಕೆಲವು ಕಾಡುಗಳಲ್ಲಿ. ಆ ಮುಳ್ಳು ಶುಚಿಬಿಟ್ರೆ ಸತ್ಯ ಹೋಗ್ಬಿಡ್ತಾರಂತೆ. ಸತ್ತ ಹೋಗ್ಬಿಟ್ರೆ ಅವಾಗ ಅದನ್ನ ತೆಗೆದ್ರೆ ಅವನಿಗೆ ಆ ಫಲ ಆಯ್ತು ಅಂತ ಅನ್ನೋಕ್ಕಾಗಲ್ಲ. ಸತ್ತ ಹೋದ್ಮೇಲೆ ಆ ಮುಳ್ಳು ತೆಗೆದ್ರೆ ಅವನಿಗೇನ್ ಫಲ ಆಯ್ತು? ಕಂಟಕ ವಿದ್ಯನಾದವನು ಮರಣ ಹೊಂದು ಬಿಟ್ರೆ ಆ ದುಃಖ ನಿವೃತ್ತಿ ಫಲಕ್ಕೆ ಅವನ ಆಶ್ರಯ ಅಂತ ಅನ್ನೋಕ್ಕಾಗಲ್ಲ. ದುಃಖವೂ ಮರಣವಾದ್ಮೇಲೆ ದುಃಖವೂ ಹೋಯ್ತು, ಅವನೂ ಇಲ್ಲ. ಇನ್ನು ಮರಣ ಮುಳ್ಳು ಕಿತ್ತಿದ್ರೆ ಎಷ್ಟು ಬಿಟ್ರೆ ಎಷ್ಟು? ಮುಳ್ಳಿ ಮುಳ್ಳಿದ್ರು ಒಂದೇ ಕಿತ್ತಿದ್ರು ಒಂದೇ ಅವನೇ ಇದ್ದ ಮೇಲೆ. ಯಾಕಂದ್ರೆ ಆ ನೋವಿಗೆ ಆಶ್ರಯನಾದವನಿಲ್ಲ, ಆ ಕಿತ್ತಿದ್ರಿಂದ ಆಗುವ ಸ್ವಸ್ಥತೆಗೆ ಆಶ್ರಯನಾದವನು ಇಲ್ಲ. ತದ್ವತ್ ಸರ್ವನಿರ್ವಾಣೆ ಅಸತಿ ಸರ್ವನಿರ್ವಾಣೆ ಅಸತಿ ಚ ಫಲಾಶ್ರಯ ತದ್ವತ್ ಸರ್ವನಿರ್ವಾಣೆ ಅಸತಿ ಚ ಫಲಾಶ್ರಯ ಪುರುಷಾರ್ಥ ಕಲ್ಪನಾ ವ್ಯರ್ಥ ಇವ ಪುರುಷಾರ್ಥ ಕಲ್ಪನಾ ವ್ಯರ್ಥ ಇವ. ಅದರಂತೆ ಎಲ್ಲವೂ ನಿರ್ವಾಣವಾಯಿತು, ಆರೋಯಿತು, ಇಲ್ಲ ಅಂತ ಆಯ್ತು ಅಂತ ಆದ್ರೆ ಅದು ಫಲಕ್ಕೆ ಆಶ್ರಯನಾದವನೇ ಇಲ್ಲ ಅಂತ ಆದ್ದರಿಂದ ಪುರುಷಾರ್ಥ ಕಲ್ಪನೆಯೇ ಹೊಂದಲ್ಲ, ಅದು ವ್ಯರ್ಥ ಆಗುತ್ತೆ. ಆ ಪುರುಷಾರ್ಥ ಎಂಬ ಫಲಕ್ಕೆ ಆಶಯನಾದವನು ಯಾರೋ ಪುರುಷಾರ್ಥ ಅಂದ್ರೆ ಮೋಕ್ಷ ಅಂತಕೊಳ್ಳಿ. ಮೋಕ್ಷವೆಂಬ ಪುರುಷಾರ್ಥವಾಗತ್ತೆ ಅಂದ್ರೆ ಅದು ಯಾರಿಗೆ? ಅದನ್ನು ಅನುಭವಿಸೋನು ಯಾರಿದ್ದಾನೆ? ಅಂಥವನೇ ಇಲ್ವಲ್ಲ ನಿಮ್ ಪ್ರಕಾರ. ಸರ್ವ ನಿರ್ವಾಣವಾಯಿತು, ಶೂನ್ಯವಾಯಿತು, ಲಯವಾಯಿತು, ಏನೂ ಇಲ್ಲ ಅಂತಾಯ್ತು ಅಂದ್ರೆ ಏನು ಪುರುಷಾರ್ಥ ಯಾರಿಗೆ? ಪುರುಷಾರ್ಥ ಅಂದ್ರೆ ಏನು? ಅದ್ರ ಅರ್ಥ ಏನು? ಅದು ಮೀನಿಂಗ್ಲೆಸ್ ಆಗುತ್ತೆ. ಗುರುಗಳೇ ಒಂದೇ ಒಂದ್ ಪ್ರಶ್ನೆ ಇತ್ತು ಗುರುಗಳಲ್ಲಿ. ಈ ನಾನು ಅಂತ ಅನುಭವಿಸೋನು ಅವನು ಇವನೊಂದು ಅವ್ರ ಇದ್ರಲ್ಲಿ ವಿಜ್ಞಾನದಲ್ಲಿ ಒಂದು ಪ್ರತ್ಯಯ ಅಲ್ವಾ? ಹೌದು, ಆತರ ಅನುಭವಿಸೋನು ಅಂತ ಒಬ್ಬ ಇದಾನ ಅಲ್ವಾ ಅಲ್ಲಿ? ಅಲ್ಲ, ಆ ವಿಜ್ಞಾನ ಪ್ರತ್ಯಯ ನಾಶವಾದ ನಾನು ಅನ್ನೋದು ಇರಲ್ಲ. ಅದೇ ಆ ನಾನು ಅನ್ನೋನ್ಗೆ ಅದೇ ನಾಶ, ಅದೇ ಮುಕ್ತಿ ಅಂತ ಆಗುತ್ತಲ್ವಾ? ಅಲ್ಲಲ್ಲ, ನಾನು ನಾಶವಾಗೋದು ಯಾರಿಗೂ ಇಷ್ಟವಾಗಲ್ವಲ್ಲ. ನಾನಿಲ್ಲ ಅಂತ ಆಗೋದು ಯಾರಿಗೂ ಇಷ್ಟವಾಗುತ್ತೆ? ಮುಕ್ತಿ ಒಪ್ಪಲ್ವಲ್ಲ ಯಾರು? ನಾನಿದ್ದು ಮುಕ್ತಿ ಪಡಬೇಕು ಅಂತಾರೆ ಹೊರತು ನಾನಿಲ್ಲದ ಮುಕ್ತಿ ನನಗೆ ಬೇಡಪ್ಪ. ಅಲ್ಲ, ನಾನಿಂದ ಆಗ ನಾನಿಂದ ಮುಕ್ತಿ ನಾನಿಂದ ವಿಜ್ಞಾನಮಯ ಬಂದಿದ್ಯೋ ಅಥವಾ ವಿಜ್ಞಾನಮಯದಿಂದ ನಾನಿಂದ ನಾನ್ ಬಂದಿದ್ದೀನೋ ಅನ್ನೋದು ಒಂದು ಇದಾಗತ್ತೆ. ವಿಜ್ಞಾನಮಯನೇ ನಾನು, ಬೇರೆ ನಾನಿಲ್ಲ. ಸೊ ಬೌದ್ಧರು ವಿಜ್ಞಾನಮಯದಲ್ಲೇ ನಾನು ಅಂತ ಅನ್ಕೊಂಡ್ರೆ ಅವಾಗ ಮೋಕ್ಷ ಸರಿ ಹೋಗುತ್ತಲ್ವಾ ಅಂತ ತಲೆ ಗೊತ್ತ. ವಿಜ್ಞಾನ ಹೋಗ್ಬಿಟ್ರೆ ನಾನಿಲ್ವಲ್ಲ ಮೋಕ್ಷ ಯಾರಿಗೆ?
ವಿಜ್ಞಾನ ಮೇಲೆ ನಾನಾದಾಗ ವಿಜ್ಞಾನ ಮೇಲೆ ಆರೋಯ್ತು ಲಯವಾಯ್ತು ಅಂದ್ರೆ ಮೋಕ್ಷ ಯಾರಿಗೆ? ಅವಾಗ ನನಿರೋದ ನಚೋತ್ಪತ್ತಿ ನ ಬದ್ಧೋ ನಚ ಸಾಧಕ ಹೇಳೋದು. ನೋಡಿ, ಕಾಪಿ ಕಾಪಿ ಚೆಕ್ ಮಾಡ್ತೀರ ನೀವು? ವೇದಾಂತಿಕ ತಗೊಂಡು ಕಾಪಿ ಚೆಕ್ ಮಾಡ್ಬೇಡಿ, ಇವ್ರು ತಗೋಬೇಡಿ. ಅವ್ರ ಪ್ರಕಾರ ಅವರು ಇದು ಇದೇ ಇಲ್ಲ. ನಮ್ಮ ಪ್ರಕಾರ ಪರಮಾರ್ಥ ತತ್ವ ಒಂದಿರುತ್ತೆ, ಅದು ಹೇಳೋಕ್ಕೆ ಶಬ್ದ ಪ್ರತೀಕ ವಿಷಯವಲ್ಲ. ಆದ್ರೆ ಅದು ಶಬ್ದ ಪ್ರತೀಕ ಇಲ್ಲದೆ ಪರಮಾರ್ಥ ತತ್ವ ಒಪ್ಕೊಳ್ಳೋದಾದ್ರೆ ಓಮಿತಿ ಬ್ರಹ್ಮ, ನಮ್ದಕ್ಕೆ ನೀವು ಬಂದಿಂತೀವೇ, ನಮ್ಗೇನು? ನೀವು ವಿಜ್ಞಾನವೂ ನಾಶವಾದ ಮೇಲೆ ನಾನು ಹೋದ ಮೇಲೂ ಒಂದಾದ ಪರಮಾರ್ಥ ತತ್ವದಲ್ಲಿ ಇರ್ತಾನೆ ಅಂತ ಅನ್ನೋದಾದ್ರೆ ನಮ್ಗೆ ವಿರೋಧ ಇಲ್ಲಪ್ಪ, ನಮ್ದಕ್ಕೆ ಬರ್ತೀರ. ವಿಜ್ಞಾನ ಅರ್ಥ ಪ್ರಕಲ್ಪದೆ ಕಸ್ಯ ಅರ್ಥ ಪುರುಷಾರ್ಥ ಸರ್ ಎಸ್ ಹಿ ಪುರುಷ ಶಬ್ದ ವಾಚ್ಯಸ್ಯ ಸರ್ವಸ್ಯ ಆತ್ಮನೋ ವಿಜ್ಞಾನಸ್ಯ ಚ ಅರ್ಥಃ ಪರಿಕಲ್ಪ್ಯತೆ ತಸ್ಯ ಪುನಃ ಪುರುಷಸ್ಯ ನಿರ್ವಾಣೇ ಕಸ್ಯ ಅರ್ಥ ಪುರುಷಾರ್ಥ ಸ್ಯಾದ್ ಇತಿ ಪುರುಷಾರ್ಥ ಇತಿ ಸ್ಯಾತ್. ಸೋಮಶೇಖರ ಕೇಳಿದ ಸೇ ಇದು ಇವಾಗ ಪುರುಷ ಶಬ್ದವಾಚ್ಯವಾಗಿರುವಂತಹ ವಿಜ್ಞಾನ ಸರ್ವಸ್ಯ ಆತ್ಮನಃ ವಿಜ್ಞಾನಸ್ಯ, ಎಲ್ಲಕ್ಕೂ ಆತ್ಮನವಾಗಿರೋದು ವಿಜ್ಞಾನವೇ, ಅದೇ ಪುರುಷ ಶಬ್ದ ವಾಚ್ಯವಾಗಿರೋದು. ಅದಕ್ಕೆ ಅದೇ ಅರ್ಥ ಅನ್ಕಲ್ಪಿಸುವುದಾದರೆ ಅದರ ನಿರ್ವಹಣೆ ಆದರೆ ಅದು ಆರೋಗ್ಬಿಟ್ರೆ ಅದು ಇಲ್ಲ ಅಂತ ಆಗ್ಬಿಟ್ರೆ ಆ ಪುರುಷಾರ್ಥ ಯಾರಿಗೆ ಅಂತ ಹೇಳ್ಬೇಕಾಗತ್ತೆ. ಅವಾಗ ಪುರುಷಾರ್ಥ ಅಂತ ಯಾರಿಗೆ ಹೇಳ್ಬೇಕೋ ಆ ಪುರುಷ ಅನ್ನೋನೇ ವಿಜ್ಞಾನ ಅಂತ ಆದಾಗ ಆತ್ಮನಃ ವಿಜ್ಞಾನಸ್ಯ ಅರ್ಥ ಆತ್ಮನೂ ವಿಜ್ಞಾನವೂ ಅದೇ ಪುರುಷ ಶಬ್ದ ವಾಚ್ಯವಾದದ್ದು. ಅದೆಲ್ಲವೂ ಆರೋಗ್ಬಿಟ್ರೆ ಲಯವಾಗ್ಬಿಟ್ರೆ ಪುರುಷಾರ್ಥ ಅಂತಂದ್ರೆ ಪುರುಷನೂ ಇಲ್ಲ ಅಂತ ಆದ್ಮೇಲೆ, ವಿಜ್ಞಾನವೂ ಇಲ್ಲ ಪುರುಷನೂ ಇಲ್ಲ ಅಂತ ಆದ್ಮೇಲೆ ಪುರುಷಾರ್ಥ ಯಾರಿಗೆ ಅನ್ನೋ ಮಾತಿಗೆ ಹೆಂಗೆ ಅರ್ಥ ಮಾಡ್ತೀಯಾ? ನಮ್ದ್ರಲ್ಲೂ ನಾವು ಮುಕ್ಷುರ್ವೈನ ಮುಕ್ತ ಅಂತ ಹೇಳುವಾಗ ನಾನುವಿನಿಂದ ಬಿಡುಗಡೆ ಮುಕ್ತಿ ಅಂತ ಆದ್ಮೇಲೆ ಅಲ್ಲಿ ಪುರುಷಾರ್ಥ ಯಾರಿಗೆ? ಪುರುಷಾರ್ಥ ಯಾರು ನಾನು ಅಂತ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ರು ಅವ್ರಿಗಷ್ಟೇ. ಅಲ್ಲಮ್ಮ, ನಮ್ಮಲ್ಲಿ ಪರಮಾರ್ಥ ಸ್ವರೂಪ ಯಾವುದು ಉಳಿದಿರುತ್ತೋ ಅದೇ ಪುರುಷಾರ್ಥ, ಅದಕ್ಕೆ ಪುರುಷಾರ್ಥ ಅಲ್ಲ, ಪುರುಷಾರ್ಥವೇ ಅದು, ಅದಕ್ಕೆ ಪುರುಷಾರ್ಥ ನಾವು ಹೇಳಲ್ಲ. ಅಲ್ಲಿ ಸಂಬಂಧ ಇದೆ ನನಗೆ ದುಡ್ಡು ಅನ್ನೋ ಹಾಗೆ ಆ ತತ್ವಕ್ಕೆ ಪುರುಷಾರ್ಥ ಅಂತ ಹೇಳಲ್ಲ. ಆ ತತ್ವ ಸ್ವರೂಪವೇ ಪುರುಷಾರ್ಥ ಸ್ವರೂಪ. ಇಲ್ಲಿ ತತ್ವವನ್ನೇ ಒಪ್ಪದೇ ಇದ್ದಾಗ ಪುರುಷಾರ್ಥ ಮಾತಿನ ಮೀನಿಂಗೇ ಇಲ್ಲ. ಒಂದು ಭಾವರೂಪವಾದ ಒಂದು ಅಥವಾ ಒಂದು ವಿಧಿ ರೂಪ ಆಗಿರ್ತಕ್ಕಂಥ ಒಂದು ತತ್ವವನ್ನು ಅಂಗೀಕಾರ ಮಾಡದೇ ಇದ್ದಾಗ ಶೂನ್ಯಕ್ಕೆ ಹೋದರೆ ಏನೂ ಇಲ್ಲ ಅಂತಾದರೆ ಇದಕ್ಕೆ ಇದಕ್ಕೆ ಅರ್ಥವೇ ಶೂನ್ಯಕ್ಕೆ ಪುರುಷಾರ್ಥ, ಶೂನ್ಯಮೇ ಪುರುಷಾರ್ಥ ಅಂತೀರ? ಶೂನ್ಯಮೇ ಪುರುಷಾರ್ಥ ಅನ್ನೋದು ಯಾರಿಗೂ ಇಷ್ಟವಾಗಲ್ಲಪ್ಪ, ಒಪ್ಪಲ್ಲ. ಪ್ರಕಾರ ಕ್ಷಣಿಕವಾದದಲ್ಲಿ ನಾನು ಅನ್ನೋದು ಬರಲ್ಲ ಅಲ್ವಾ? ಇವಾಗ ನಾನು ಹೇಳೋಷ್ಟೊಳಗ್ ನಾ ಹೊಟ್ಟೋಗಿರುತ್ತಲ್ಲ, ಅಷ್ಟೊತ್ತಿರುತ್ತೆ ನಾನು ಅಷ್ಟೊತ್ತಿರುತ್ತೆ, ಅಷ್ಟೊತ್ತೂ ಪುರುಷಾರ್ಥ ಮಾಡ್ಕೋಬೇಕಾ? ಅಷ್ಟೊತ್ತು ಕ್ಷಣಿಕ ಅಂತ ನಾನು ಅನ್ನೋ ವಿಜ್ಞಾನ ಅನ್ನೋ ಒಂದು ಪ್ರತ್ಯಯ ಕ್ಷಣಿಕ, ಆ ವಿಜ್ಞಾನ ಅನ್ನೋ ಪ್ರತ್ಯವೇ ನಾನು, ಅದು ಒಂದೊಂದು ಪ್ರತಿ ಕ್ಷಣಕ್ಕೂ ಬೇರೆ 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 ಆಗ್ತಾ ಇರತ್ತೆ. ಕರೆಕ್ಟ್. ಅವಾಗ ಯಾವ್ದು ಪೂರ್ತಿ ಇರಲ್ವಲ್ಲ, ಈ ಪುರುಷಾರ್ಥಕ್ಕೆ ನಾನು ಪುರುಷ ಅನ್ನೋದು ಯಾವ್ದು ಇಲ್ದೇನೆ ಇರೋದು ಅಲ್ವಾ? ಅದನ್ನ ಹೊಂದಲ್ಲ ಅಂದರೆ ಪುರುಷಾರ್ಥವೇ ಹೊಂದಲ್ಲ ನಿಮ್ ಪ್ರಕಾರ. ಕರೆಕ್ಟ್, ನೀವು ಹೇಳ್ತಾ ಸರಿಯೇ. ನಾನು ಇರಲ್ಲ ವಿಜ್ಞಾನವೂ ಇರಲ್ಲ ಆಮೇಲೆ ಪುರುಷಾರ್ಥ ಯಾರು ಏನ್ ಕೇಳ್ತಿದ್ದಾರೆ? ಒಂದು ಭಾವರೂಪದ ತತ್ವವನ್ನೇ ಅಂಗೀಕಾರ ಮಾಡದೇ ಇದ್ದಾಗ ಶೂನ್ಯಕ್ಕೆ ಹೋದಾಗ ಅಂತ ಒಂದು ಸ್ಥಿತಿ ಯಾರಿಗೆ ಇಷ್ಟವಾಗತ್ತೆ? ಶೂನ್ಯ ಸ್ಥಿತಿ ಯಾರಂತ ಯಾರ ತಾನೇ ಬಯಸ್ತಾರೆ? ಯಸ್ಯ ಪುನಃ ಅಸ್ತಿ ಅನೇಕಾರ್ಥದರ್ಶಿ, ಇವಾಗ ನೋಡಿ ಸಿದ್ಧಾಂತ ತಗೊಂಡ್ಬರ್ತಾರೆ. ಯಸ್ಯ ಪುನಃ ಅಸ್ತಿ ಅನೇಕಾರ್ಥದರ್ಶಿ, ವಿಜ್ಞಾನ ವ್ಯತಿರಿಕ್ತ ಆತ್ಮ, ವಿಜ್ಞಾನ ವ್ಯತಿರಿಕ್ತ ಆತ್ಮ ತಸ್ಯ ದೃಷ್ಟ ಸ್ಮರಣ ದುಃಖ ಸಂಯೋಗ ವಿಯೋಗಾದಿ, ದೃಷ್ಟ ಸ್ಮರಣ ದುಃಖ ಸಂಯೋಗ ವಿಯೋಗಾದಿ ಸರ್ವಮೇವ ಉಪಪನ್ನಂ, ಸರ್ವಮೇವ ಉಪಪನ್ನಂ ಅನ್ಯ ಸಂಯೋಗ ನಿಮಿತ್ತ ನಿಮಿತ್ತಂ ಕಾಲುಷ್ಯಂ, ಅನ್ಯ ಸಂಯೋಗ ನಿಮಿತ್ತಂ ಕಾಲುಷ್ಯಂ. ಯಾವ ವಾದಿಗಾದರೂ ಎಲ್ಲಾ ವಿಷಯವನ್ನು ನೋಡುವ ಅನೇಕ ಅರ್ಥ ಅರ್ಥನ ವಿಷಯ ಅನೇಕ ವಿಷಯಗಳನ್ನೆಲ್ಲ ಒಮ್ಮೆಗೆ ಬೆಳಗುವ ವಿಜ್ಞಾನಕ್ಕಿಂತಲೂ ಬೇರೆಯಾಗಿರುವ ಆತ್ಮನೆಂಬುವ ಆತನು ಇದಾನೇ ಅಂತ ಅಂಗೀಕಾರ ಇದೆಯೋ, ಯಾವ ವೇದಾಂತಿ ಇದೆಯೋ ಅವನಿಗೆ
ಕಂಡದ್ದು ಸ್ಮರಣೆ ಮಾಡ್ಕೊಂಡದ್ದು ದುಃಖ ಸಂಯೋಗ ದುಃಖ ವಿಯೋಗ ಮುಂತಾದೆಲ್ಲವೂ ಹೊಂದತ್ತೆ. ಯಾಕಂದ್ರೆ ಎಲ್ಲಕ್ಕೂ ಅವನು ಸಾಕ್ಷಿಯಾಗಿರುವನು, ಅವನು ಎಲ್ಲವನ್ನೂ ಅತೀರ್ಣಾದವನು. ಅವನಿಗೆ ಅವಿದ್ಯೆಯಿಂದ ಎಲ್ಲ ಆರೋಪಿತವಾಗಿದೆ, ಯಾವುದೋ ದುಃಖ ಸುಖ ಸಂತೋಷ ಭಯ ಸಂಸಾರತ್ವ ಎಲ್ಲ ಅವಿದ್ಯೆಯಿಂದ ಆರೋಪಿತವಾಗಿದೆ. ಅವಿದ್ಯೆಯಿಂದ ಆರೋಪಿತವಾಗಿರೋ ಸುಖಿತ್ವ ದುಃಖಿತ್ವ ಇವರೆಲ್ಲವನ್ನೂ ಬಿಟ್ಕೊಂಡವನಾದ ಅಂತಾದರೆ ತಾನೇ ತಾನ ಉಳಿಯೋದೇ ಪುರುಷಾರ್ಥ, ಅದೇ ಮೋಕ್ಷ. ಅದನ್ನೇ ಬ್ರಹ್ಮಾನಂದ ಬ್ರಹ್ಮ ಅದನ್ನ ಮತ್ತೆ ಬುದ್ಧಿಗೆ ಬಂದು ನಿಶ್ಚಯ ಮಾಡಿಕೊಂಡಾಗ ಅದಕ್ಕೆ ಬ್ರಹ್ಮಜ್ಞಾನ ಆತ್ಮಜ್ಞಾನ ಆತ್ಮೀಕತ್ವ ಜ್ಞಾನ ಬ್ರಹ್ಮಾತ್ಮೀಕತ್ವ ವಿದ್ಯೆ ಅಪರೋಕ್ಷ ಜ್ಞಾನ ವಿದ್ಯೆ ಅಪರೋಕ್ಷ ಜ್ಞಾನ ಈ ರೀತಿ ಬೇರೆ ಬೇರೆ ಶಬ್ದದಿಂದ ಹೇಳ್ತೀವಿ. ಅದು ಪ್ರತ್ಯಯ ರೂಪವಾಗಿ ವಿದ್ಯಾ ಶಬ್ದ ಬಂದಿದೆ, ಅನುಭವ ರೂಪವಾಗಿ ಅದು ಮೋಕ್ಷ ಸ್ವರೂಪ ಪರಮಾರ್ಥ ಸ್ವರೂಪ. ಅಲ್ಲಿ ಯಾವ ವ್ಯವಹಾರವೂ ಇಲ್ಲ, ಸರ್ವ ವ್ಯವಹಾರಾತೀತ ಪರಮಾರ್ಥ ಅದು. ಆದರೆ ಅದು ಅಭಾವ ಅಲ್ಲ, ಭಾವಾಭಾವ ವಿಲಕ್ಷಣವಾಗಿರ್ತಕ್ಕಂತಹ ಒಂದು ತತ್ವ ಅದು. ಈ ಕಾಲದೇಹದಲ್ಲಿರುವ ಭಾವದಂತೆ ಭಾವವೂ ಅಲ್ಲ, ಏನೂ ಇಲ್ಲದೆ ಅದು ಶೂನ್ಯ ಅಭಾವವೂ ಅಲ್ಲ. ಭಾವಾಭಾವ ವಿಲಕ್ಷಣವಾಗಿರುವ ಪರಮಾರ್ಥವಾದ ಅದ್ವಿತೀಯವಾದ ಕೂಟಸ್ಥವಾದ ಚಿನ್ಮಾತ್ವವಾದ ತತ್ವ ಅದು. ಅದೆಲ್ಲ ಮತ್ತೆ ಅಧ್ಯಾರೋಪವೇ, ಮತ್ತೆ ಅದೆಲ್ಲ ಗುರುಗಳೇ ಇಲ್ಲಿ ಭಾವ ಭಾವ ಅನ್ನೋದು ತಿರ್ಗಾ ಆ ನಾನು ಅನ್ನೋ ಕ್ಷಣಿಕ ಇದರಲ್ಲಿ ಅವನಿಗಾಗೋ ಒಂದು ಅನುಭವ ಅಲ್ವಾ? ವಿಜ್ಞಾನವನ್ನು ಲಯಗಳಿಸ್ಕೊಂತಾನೆ ಅಂತಂದ್ರೆ ವಿಜ್ಞಾನ ಲಯಗಳಿಸ್ಕೊಂಡು ನಾನು ಸಾಕ್ಷಿ ಆಗ್ಬಿಡ್ತಾನೆ ಬುದ್ಧಿ. ಅಲ್ಲ, ಅವನ್ ಸಾಕ್ಷಿ ಆಗ್ಬೇಕಾಗಿಲ್ಲ ಅಲ್ವಾ? ಅವನು ಆ ಅನುಭವದಲ್ಲಿ ನಿಂತ್ಕೊಂತಾನವನು, ವಿಜ್ಞಾನ ಇದಾಗುತ್ತೆ ಅದು. ಅನುಭವ ನಿಂತಾನೆ ಹೇಳಿದೆ ಸಾಕ್ಷಿ ಆಗ್ತಾನೆ ಹಿಂದಿನ ಕಡೆ ಹೇಳಿದೆ ಅಷ್ಟೇ, ಎರಡಲ್ಲ. ಅಲ್ಲ, ಅಲ್ಲಿ ಸಾಕ್ಷಿ ಆಗ್ತಾನೆ ಅಂತಂದ್ರೆ, ಅಲ್ಲ ಹಿಂದಿನ ವಾಕ್ಯದಲ್ಲಿ ಮೋಕ್ಷಕ್ಕೆ ಅರ್ಥ ಇಲ್ಲ ಅಂದ್ರಲ್ಲ, ಅದಕ್ಕೆ ನಾನು ಇದು ಮಾಡ್ತಿದ್ದೆ. ಅಲ್ಲ, ಮೋಕ್ಷಕ್ಕೆ ಅರ್ಥ ಇಲ್ಲ ಅಂದ್ರೆ ಪುರುಷಾರ್ಥ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅವರಲ್ಲಿ. ನಮ್ಮಲ್ಲಿ ಪುರುಷಾರ್ಥದ ಕಾನ್ಸೆಪ್ಟ್ ಅವಿದ್ಯಾ ನಿವೃತ್ತಿಯಿಂದ ಪುರುಷಾರ್ಥದ ಕಾನ್ಸೆಪ್ಟ್ ನಾವು ಅಧ್ಯಾರೋಪ ದೃಷ್ಟಿಯಿಂದ ಒಪ್ಪಿಕೊಳ್ಳೋದಾದ್ರೂ ನಮ್ದು ಅಧ್ಯಾರೋಪ ದೃಷ್ಟಿಯಿಂದಲೇ ಆದರೂ ಕೂಡ ಆ ಮಾದಿಗೆ ಅರ್ಥ ಇದೆ ಅವ್ರಿಗೆ. ಆ ಅಧ್ಯಾರೋಪವೂ ಇಲ್ಲ ಅಪ್ಪವೂ ಇಲ್ಲ ಅವರಿಗೆ, ಶೂನ್ಯ ಆಗುತ್ತಲ್ಲ, ಏನು ಇಲ್ಲೇ ಇಲ್ವಲ್ಲ. ಅಲ್ಲ, ಶೂನ್ಯ ಆಗುತ್ತೆ ಭಾವ ಆಗುತ್ತೆ ಅಂದ್ರೆ ಅವನು ಆ ನಾನತ್ವವನ್ನ ವಿಜ್ಞಾನವಾದಿ ಅವನು ಆ ಕ್ಷಣಿಕ ಮಾತ್ರದಿದ್ದು ಲಯ ಆಗ್ಬಿಡುತ್ತೆ, ಆ ಅನ್ನೋದು ಅನುಭವ ಸ್ಟೇಟ್ ಅಲ್ಲಿ ಇರ್ತಾನೆ. ನಾನು ಅದೇ ಮೋಕ್ಷ ಆ ತರ ಅಲ್ವಾ? ನಮ್ಮ ಮೋಕ್ಷ ನಾವೇನಂತೀವೋ ಅದೇನೇನೆ ಆಗಿದೆ ಅವ್ರಿಗೂ. ಅದನ್ನ ನೀವ್ ವ್ಯಾಖ್ಯಾನ ಮಾಡ್ತೀರ, ಅದನ್ನ ಅವ್ರು ಅದನ್ನ ಒಪ್ಪಲ್ಲ, ಅದು ನಿಮ್ ವ್ಯಾಖ್ಯಾನ. ಅವರು ವಿಜ್ಞಾನ ಕಳ್ಸಿಕೊಂಡ್ರೆ ತಾನು ಅಂತ ಒಂದಿರ್ತಾನೆ ಅಂತ ನೀವ್ ಹೇಳ್ತಿದ್ದೀರಾ ಹೊರತು ವಿಜ್ಞಾನ ಕಳ್ಸ್ಕೊಂಡ್ಮೇಲೆ ಏನೂ ಇಲ್ಲ. ಅದು ಬಂಜೆ ಮಗ ಆಕಾಶ ಪುಷ್ಪಕ್ಕೆ ಸಮಾನವೇ ಹೊರತು ತುಚ್ಛ ಶೂನ್ಯ ನೈಸ್ವಾಭಾವ್ಯವೇ ಹೊರತು ಅದೇನೋ ಒಂದು ತತ್ವ ಅದು ಪರಮಾರ್ಥ ಅನ್ನೋದಿಲ್ಲ ಅಂತಾರೆ ಅವರು. ಸರಿ ಸರಿ, ಅದೇ ನಾನು ಮುಂಚೆ ಅದನ್ನೇ ಕೇಳಿದೆ. ಈಗ ನಾನತ್ವಾನು ವಿಜ್ಞಾನದಲ್ಲಿ ಒಂದು ಕ್ಷಣಿಕ ಇದ್ರಲ್ಲಿ ಬರುತ್ತಲ್ವಾ ಅಂತ ಅದೇ ಕೇಳಿ. ಸರಿ, ನಾನು ಅದಿಟ್ಕೊಂಡ್ರೆ ಯಾಕಂದ್ರೆ ಈ ಎಲ್ಲ ಹೇಳ್ತಿರೋದು ಅವನ್ಗೆ ಅಲ್ವಾ ಅಂತ ಅದಕ್ಕೆ ಕೇಳಿದೆ. ಕರೆಕ್ಟ್, ನಾನು ಅನ್ನೋದು ವಿಜ್ಞಾನದ ಒಂದು ಇದೆ. ಆದ್ರೆ ವಿಜ್ಞಾನತ್ವವನ್ನು ಒಂದು ಬುದ್ಧಿ ಸಂಬಂಧವನ್ನು ಕಳ್ಸ್ಕೊಂಡಾಗ ನಾನಲ್ಲ, ಅದು ತಾನಾಗ್ಬಿಡ್ತಾನೆ, ತಾನಾದ ರೂಪ, ತಾನೇ ತಾನು. ಆ ಪರಮಾರ್ಥ ಏನಿದೆ ಅದು ನಿದ್ರೆಯಲ್ಲೂ ಇದೆ, ಎಲ್ಲ ಅವ್ರು ನಿದ್ರೆಯಲ್ಲಿ ಏನೂ ಇಲ್ಲ ಅಂತಾರೆ. ಆ ನಿದ್ರೆಯಲ್ಲೇ ಗೊತ್ತಾಗೋದು ಆ ಪರಮಾರ್ಥ ನಾವಂತೀವಿ. ನಿದ್ರೆಯಲ್ಲಿ ಏನೇನೂ ಇಲ್ಲ ಅಂತಾರೆ ಅವರು. ಏನೇನೂ ಇಲ್ಲ ಅಂತ ಗೊತ್ತು ಮಾಡ್ಕೊಳ್ಳೋ ಪರಮಾರ್ಥವೇ ಪರಮಾತ್ಮ ಅಂತೀವಿ ನಾವು. ಎಲ್ಲೂ ಏನೇನೂ ಇಲ್ಲ ಅಂತ ಯಾವ ಅನುಭವದ ಬೆಂಬಲದಿಂದ ಹೇಳ್ತೀರೋ ಆ ಅನುಭವನ ಅಪಲಾಪ ಮಾಡೋಕ್ಕೆ ಅಲ್ಲಗಳಿಕೆ ಆಗೋದೇ ಇಲ್ಲ. ಅದು ಅಲ್ಲಗಳಿಯುವಾತ ಸ್ವರೂಪ ಕೂತ್ಕೊಂಡ್ಬಿಟ್ಟಿದೆ, ನಿಷೇಧ ಮಾಡುವಾತ ಸ್ವರೂಪ ಕೂತ್ಕೊಂಡಿರೋದ್ರಿಂದ ಕಲ್ಪನೆ ಮಾಡ್ಕೋಕ್ಕೂ ಆಗಲ್ಲ ಸ್ವರೂಪವನ್ನು ಇಲ್ಲ ಅಂತ. ಅದಕ್ಕೆ ಮತ್ತೆ ಸ್ವರೂಪವೇ ಬೇಕಾಗತ್ತೆ. ಹಾಗಾಗಿ ನಿತ್ಯ ಅವಗತಿ ರೂಪ, ನಿತ್ಯ ಸಿದ್ಧರೂಪ ಅದು. ಅದು ಅದು ಕೂಡ ಅಧ್ಯಾರೋಪ. ಅಧ್ಯಾರೋಪ ಅನ್ನೋದಲ್ಲ ಅಂತ ನಾನಲ್ಲ, ಪದಗಳಲ್ಲಿ ಪದಗಳ ಇದು ಅಧ್ಯಾರೋಪ ಇರ್ಬೋದು, ಆದ್ರೆ ಪದದಿಂದ ಲಕ್ಷಿಕವಾದ ತತ್ವ ಶೂನ್ಯ ಅಲ್ಲ. ಗುರುಗಳೇ, ಅವ್ರ ಪ್ರಕಾರ ನಾನು ಅದು ಪೂರ್ತಿ ಹೋದ್ಮೇಲೆ ಅಂತ ಹೇಳಿದ್ರಲ್ಲ, ಪೂರ್ತಿ ಹೋದ್ಮೇಲೆ ಏನು ಅಂತ? ಶೂನ್ಯ. ಆ ಶೂನ್ಯ ಅಂತ ಅನ್ನೋದು ಯಾರಿಗೆ ಗೊತ್ತಾಗುತ್ತೆ ಅಂತ? ಅದ ಹೇಳಲ್ಲ ಅವರು. ಆ ಗೊತ್ತಾಗತ್ತೆ, ನೀವು ಕಲ್ಪನೆ ಮಾಡ್ತಿದ್ರೆ ಗೊತ್ತಾಗತ್ತೆ ಗೊತ್ತಾಗಲ್ಲ ಎರಡೂ ಇಲ್ಲ ಅಲ್ಲಿ ಅಂತಾರೆ. ಇವಾಗ ಶೂನ್ಯ ಅಂತ ಹೇಳಿ ಇಲ್ಲಿನ ಕಲ್ಪಿಸ್ಕೊಳ್ಳೋದೇ ಹೊರತು ಶೂನ್ಯ ಅಂತ ಹೇಳ್ಬೇಕು ಅಂತ. ಆ ಸ್ಟೇಟ್ಗೆ ಹೋದಾಗ ಯಾವ ಶಬ್ದ ಪ್ರತ್ಯವೂ ಇಲ್ಲ, ಯಾವ ಮಾತು ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾರೆ.
ಶೂನ್ಯ ಅನ್ನೋದು ಒಂದು ತತ್ವ ಅಂತ ಅನ್ನಲ್ಲ, ಯಾವುದು ಇಲ್ಲ ಅನ್ನೋದಕ್ಕೆ ಶೂನ್ಯ ಅಂತಿದೆಯೇ ಹೊರತು ಶೂನ್ಯ ಅಂತ ಒಂದು ಇರತ್ತೆ ಅಂತ ಮಾತ್ರ ಮಾಡ್ಕೊಂಡ್ರೆ ಶೂನ್ಯ ನೈಸ್ವಾಭಾವ್ಯ ತುಚ್ಛವೇ ಹೊರತು ಶೂನ್ಯ ಅಂತ ಒಂದು ಸ್ಥಿತಿ ಒಂದು ತತ್ವ ಅಂತ ಹೇಳ್ತಾ ಇದೀವಿ ಅಂತ ಅನ್ನಲ್ಲ. ನಾವ್ ಎಷ್ಟು ಇದೆ ಇಲ್ಲ ಅಂತ ಕಲ್ಪನೆ ಮಾಡ್ಕೊಂಡ್ರು ಭಾವ ಅಭಾವ ಅಂತ ಹೇಳಿದ್ರು ಎಚ್ಚರದಲ್ಲಿ, ಈ ಎಚ್ಚರದ ಭಾವಾಭಾವವನ್ನ ಮೀರಿದ್ದ ಅದ್ರಿಂದ ನೀವು ಪದಕ್ಕೂ ಶಬ್ದಕ್ಕೂ ಸಿಲುಕದೆ ಇರೋದಾದ್ರಿಂದ ಅವ್ರು ಅದನ್ನ ಹೇಳಕ್ಕಾಗದೆ ಶೂನ್ಯ ಅನ್ನೋ ಒಂದ್ ಪದ ಹೇಳಿರ್ಬೋದು. ಆದ್ರೆ ಇದೇ ರೀತಿ ಅಂದ್ರೆ ಇವಾಗ ವಸುಲಕ್ಷ್ಮಿ ಕೇಳಿದ್ರಲ್ಲ ಯಾರಿಗಾಗತ್ತೆ ಜ್ಞಾನ ಹಾಗಾದ್ರೆ ನಾನು ಅನ್ನೋ ಪ್ರತ್ಯಯ ಹೊಟ್ಟೋದ್ರೆ ಅಂತ, ಇಲ್ಲಿ ಕೂಡ ನಾನು ಅನ್ನೋದು ಇಲ್ಲ ಅನ್ನೋದು ಗೊತ್ತಾಗೋದು ಈ ನಾನು ಅಂತ ತಿಳ್ಕೊಂಡಿದ್ದ ಅಸ್ತಿತ್ವ ಇಲ್ಲದೆ ಇರೋಂತ ನಾನು ಪ್ರತ್ಯಯಕ್ಕೇನೆ ಪ್ರತ್ಯಯ ಜ್ಞಾನ ಆಗೋದು ಅಲ್ಲಿ ಆಗೋದು. ಹಾಗೆ ಅಸ್ತಿತ್ವ ಇಲ್ಲದೆ ಇರುವಂತ ನಾನು ಅನ್ನೋ ಕ್ಷಣಿಕ ಪ್ರತ್ಯಯ ಅಂತ ಏನಿತ್ತು ಅದಕ್ಕೆ ಆಗೋದು. ಈ ಭಾವಭಾವ ಮೀರಿದ್ದ ಚತುಷ್ಕೋಟಿಗಳನ್ನು ಮೀರಿದ್ದಂತ ಚೈತನ್ಯ ಅಂತ ನಾವೇನ್ ಕರಿತೀವಿ ಅದೇ ಶೂನ್ಯ ಅಂತ ಹೇಳಕ್ ಪದ ಇಲ್ಲದೆ ಅವ್ರು ಹಂಗ ಹೇಳಿರ್ಬಾರ್ದು ಯಾಕೆ ಅಲ್ಲ ಅದನ್ನ ಅವ್ರು ಒಪ್ಪಲ್ಲ ನಾವೇನೋ ಅಂತೀವಿ ವ್ಯಾಖ್ಯಾನ ಮಾಡಿ ಅವರೇ ನನ್ನ ನಮ್ಮನ್ನ ಈ ರೀತಿ ವ್ಯಾಖ್ಯಾನ ಮಾಡುದಾದ್ರೆ ತಾನು ಅಸಾಧ್ಯ ಅಂತ ಹಾಸ್ಯ ಮಾಡಿದ್ದಾರೆ. ನಾವ್ ನಿಮ್ದು ಹೇಳ್ದಂದ್ರೆ ನಾವ್ ಹೇಳ್ತಾ ಇದೀವಿ, ನಮ್ಮನ್ನ ಏನಾದ್ರು ನೀವ್ ಅಂದ್ಬಿಟ್ರೆ ಖಂಡಿತ ನಾವು ನೀವ್ ಹೇಳ್ದನ್ ನಾವ್ ಹೇಳ್ತಾ ಇಲ್ಲ, ನೀವ್ ಹೇಳ್ದನ್ ನಾವ್ ಒಪ್ಪಲ್ಲ. ಏನು ಪರಮಾರ್ಥ ಅನ್ನೋ ಮಾತು ಅರ್ಥವೇ ಇಲ್ಲ, ಏನೇನು ಇಲ್ಲ ಅಲ್ಲಿ. ಅದು ಈಗ ಕನಸಿನಲ್ಲಿ ಇದೆ ಅನ್ನೋದು ಇಲ್ಲ ಅನ್ನೋದು ಎರಡು ಎಚ್ಚರದ ದೃಷ್ಟಿಯಿಂದ ನೋಡಿದಾಗ ಅದೆರಡಕ್ಕೂ ಬೆಲೆ ಇಲ್ಲ. ಏನು ಬೆಲೆ ಇಲ್ಲ ಅನ್ನೋ ಸ್ಥಿತಿನೇ ನಾವು ಚೈತನ್ಯ ಅಂತ ಕರಿತೀವಿ. ಇಲ್ಲ ಅನ್ನೋದನ್ನ ಅನುಭವ ಅಂತ ನಾವು ಒಪ್ಪೋದಿ, ಇದೇ ಇಲ್ಲ ಅನ್ನೋದನ್ನ ಬೆಳಗುತ್ತಿರೋ ಒಂದು ಅನುಭವನ ಅಲ್ಗಳಿಲ್ಲ. ಇದೇ ಇಲ್ಲ ಅನ್ನೋದು ಎರಡು ಯಾವ ಅನುಭವಕ್ಕೆ ಆಬ್ಜೆಕ್ಟ್ ಆಗಿದೆಯೋ, ಭಾವಕ್ಕೆ ಹೇಗೆ ಸಬ್ಜೆಕ್ಟ್ ಅಭಾವಕ್ಕೂ ಹಾಗೆ ಸಬ್ಜೆಕ್ಟ್, ಅದು ಭಾವಾಭಾವಕ್ಕೆ ಎರಡಕ್ಕೂ ಸಬ್ಜೆಕ್ಟ್ ಆಗಿರೋದನ್ನ ನಾವು ಅಲ್ಗಕ್ ಆಗಲ್ಲ ಅಂತೀವಿ. ಇಲ್ಲ ಇಲ್ಲ ಅದು ಇಲ್ಲ ಅಂತಾರೆ ಅವರು. ಅಭಾವಕ್ಕೂ ಸಬ್ಜೆಕ್ಟ್ ಒಂದಿದೆ ಅಂದ್ರೆ ಅರ್ಥ ಇಲ್ಲ. ಭಾವ ಮೀರಿದ್ದನ್ನ ಇದೆ ಅನ್ನೋ ಪದದಿಂದ ನೀವು ಕರಿತೀರಾ? ಭಾವಭಾವ ಮೀರಿದ್ದಲ್ಲ ಕರೆಯಲ್ಲ, ಇದೆ ಅನ್ನೋ ಪದದಿಂದ ಇಂಡಿಕೇಟ್ ಮಾಡ್ತೀವಿ. ಅವ್ರು ಇಲ್ಲ ಅನ್ನೋ ಪದದಿಂದ ಇಂಡಿಕೇಟ್ ಮಾಡ್ತಾರೆ, ಒಪ್ಪಿಕೊಳ್ಳೋದು ಅದನ್ನ ಹಾಗೆ ಒಪ್ಪಿಕೊಂಡ್ರೆ ಪರವಾಗಿಲ್ಲ. ನಾವು ಇಲ್ಲ ಅನ್ನೋ ಪದದಿಂದ ಅದನ್ನೇ ಇಂಡಿಕೇಟ್ ಮಾಡ್ತೀವಿ ಅಂತಂದ್ರೆ ಹಾಗನ್ನಲ್ಲ ಅವರು, ಅದ್ ನಾವ್ ಅಂತಿರೋದು ಅದನ್ನ ಅವ್ರು ಅದನ್ನ ಒಪ್ಪಲ್ಲ. ನಾವು ಏನೇನು ಇಲ್ಲ ಅನ್ನೋದೇ ಇಲ್ಲ, ಎರಡೂ ಪದಕ್ಕೂ ಒಂದೇ ಅರ್ಥ ಆಗೋಯ್ತಲ್ಲ ಅವಾಗ. ಪದಕ್ಕೆ ಅರ್ಥ ಅಲ್ಲ, ಪದ ನಾವು ಒಂದು ಪರಮಾರ್ಥದ ಸತ್ವದ ಮೇಲೆ ಆಧಾರದ ಮೇಲೆ ನಾವು ಹೇಳೋದು. ಅವು ಪರಮಾರ್ಥತ್ವವನ್ನೇ ಅವ್ರು ಅಂಗೀಕಾರ ಮಾಡಲ್ಲ. ನಿದ್ರೆಯಲ್ಲಿ ಶೂನ್ಯವೇ ಇರುತ್ತೆ ಅಂತ ನಾವು ನಿದ್ರೆಯಲ್ಲಿ ಕೇವಲ ತಾನಿರ್ತೀನಿ ಅಂತ ಇರ್ತಾನೆ ನಾವಂತೀವಿ, ಕೇವಲ ತಾನ್ ಮಾತ್ರ ಇರ್ತಾನೆ ಅಂತೀವಿ, ಅದು ಏನೂ ಇರಲ್ಲ ಅಂತಾನೆ. ಪ್ರಪಂಚದ ಏನೋ ಇರೋದು ಇಲ್ಲದ್ದು ಇಟ್ಕೊಂಡ್ಬಿಟ್ಟು ಅದನ್ನ ಅಲ್ಲಿ ಆರೋಪ ಮಾಡ್ತಿದ್ದಾರೆ. ಪ್ರಪಂಚದ ಇರುವಿಕೆ ಇಲ್ಲದಿರುವಿಕೆ ಇಟ್ಕೊಂಡು ಹೇಳ್ತಾ ಇರೋ ಪದ ಅಲ್ಲ. ಪ್ರಪಂಚದ ಇರುವಿಕೆ ಇಲ್ಲದಿರುವಿಕೆ ಕಾಲ ದೇಶದಲ್ಲೇ ಹೇಳೋದು. ಪ್ರಪಂಚದ ಇರುವಿಕೆ ಇಲ್ಲದಿರುವಿಕೆ ಇಟ್ಕೊಂಡು ಹೇಳ್ತಿರ್ಬಾರ್ದು ಯಾಕೆ ಅಂತ ನನ್ನ ಅದನ್ನ ಅವ್ರು ಹೇಳ್ಬೇಕಲ್ಲ, ನೀ ಹೇಳದೇ ಅಲ್ಲ, ಅವ್ರ ಒಪ್ಪಲ್ಲ ನೀ ಹೇಳ್ತಿರ್ಬೇಕು, ಯಾಕೆ ಹೇಳಿರ್ಬಾರ್ದು ನೀವಂದ್ಬಿಟ್ರ ಅವ್ರು ಅದನ್ನ ಹಾಗಲ್ತಿಲ್ಲ ಅಂತ. ಅವರು ಏನೋ ಶೂನ್ಯವೂ ಒಂದು ನಮ್ದು ಒಂದು ತತ್ವ ಸಿದ್ಧಾಂತ ಯಾರು ಅಂತಾರೋ ನಾ ಅವ್ರಿಗೆ ನಮ್ಗೆ ನಿಂತು ಮಾತಾಡಕ್ ಆಗಲ್ಲ, ನಾನು ಅಸಾಧ್ಯ ಬೈದ್ಬಿಟ್ಟಿದ್ದಾನೆ ನಾಗಾರ್ಜುನ ಬೈದಿದ್ದಾನೆ. ಗುರುಗಳೇ ಏನಾಗತ್ತೆ ಈ ತರ ವಾದ ಬಂದಾಗ ನಾವು ದೇವ್ರನ್ನ ಒಪ್ಪಲ್ಲ ಅಂತ ಆಗತ್ತೆ ಬೌದ್ಧ ವಾದಕ್ಕೆ. ಅಲ್ಲ ದೇವ್ ದೈವ ಶಕ್ತಿ ಅನ್ನೋದು ಒಂದು ಇಲ್ಲ, ದೇವ್ರು ಇಲ್ಲ, ನಾನೇ ಇರೋದು ದೇವ್ರು ಇಲ್ಲ. ಕರೆಕ್ಟ್ ಬೈಬಲ್ ಒಪ್ಪೋದು ಎಲ್ಲಿ ಬರುತ್ತೆ ಇವಾಗ? ಎದು ನೀವು ಕಾಣ್ತಾ ಇದೀರಾ ನಾವು ಒಪ್ಪಲ್ಲ ಅಂತ ಬರುತ್ತೋ? ಒಪ್ಪೋದು ಒಪ್ಪಿಗೆ ಪ್ರಶ್ನೆ ಎಲ್ಲಿ ಬರುತ್ತೆ ಇವಾಗ? ಕಾಣುತ್ತಿರುವ ಅನುಭವವನ್ನು ಒಪ್ಪಲ್ಲ ಅಂದ್ರೆ ಮಾತಿಗೆ ಅರ್ಥ ಏನು? ಕಾಣ್ತಾ ಇರೋ ಪ್ರಪಂಚ ಒಪ್ತೀನಿ, ಕಾಣ್ತಾ ಇರೋ ಅರಿವನ್ ಒಪ್ಪಲ್ಲ ಅಂದ್ರೆ ಅರ್ಥ ಏನು? ಪ್ರಪಂಚ ಅಲ್ಲ ಇವಾಗ ಅವ್ರ ಬೌದ್ಧವಾದದಲ್ಲಿ ದೇವರು ನಾವು ಒಪ್ಪದೆ ಇದ್ದಾಗ ಪುನರ್ಜನ್ಮ ಹೆಂಗ ಒಪ್ತಾರೆ? ಅವ್ರು ಪುನರ್ಜನ್ಮ ಹೇಳೋದೇ ಎರಡು ಕನೆಕ್ಟೆಡ್ ಅಲ್ಲ, ನಮಗೆ ಎರಡು ಕನೆಕ್ಟೆಡ್. ಅವ್ರು ಹೆಂಗ್ ಪುನರ್ಜನ್ಮ ಒಪ್ತಾರಲ್ಲ ಅವರು? ಅವ್ರು ಪುನರ್ಜನ್ಮ ಹೇಳ್ಬೇಕು ಹೇಳೋದು ಅವಿದ್ಯೆಯಿಂದ ಅಂತ ಹೇಳ್ತಾರೆ. ವಿಜ್ಞಾನ ಒಂದೇ ಆದರೂ ವಿಜ್ಞಾನ ಯಾರು ನಿಶ್ಚಯ ಮಾಡೋದು ಅಂತ ಪುನರ್ಜನ್ಮ ನಿಶ್ಚಯ ಆಗ್ಬೇಕಲ್ಲ ಹೇಳ್ತೀವಿ ಕೇಳಿ. ವಿಜ್ಞಾನ ಮಾತ್ರವೇ ಆದರೂ ವಿಜ್ಞಾನ ವ್ಯತಿರಿಕ್ತವಾಗಿ ಪದಾರ್ಥನ ಕಲ್ಪನೆ ಮಾಡೋದು ಅವಿದ್ಯೆ ಅಂತ ಹೇಳುವ ಹಾಗೇನೆಯೇ ವಿಜ್ಞಾನ ಮಾತ್ರವೇ ಅವರ ಸಿದ್ಧಾಂತ. ವಿಜ್ಞಾನಕ್ಕಿಂತ ಬೇರೆ ಘಟಪಟಾದಿಗಳನ್ನು ನೋಡೋದು ಅವಿದ್ಯೆ ಅಂತ ಹೇಳುವ ಹಾಗೇನೆಯೇ ಈಗ ವಿಜ್ಞಾನ ಮಾತ್ರ ಆಗಿ ಹುಟ್ಟಿದ್ದೀನಿ ಅನ್ನೋದು ಅವಿದ್ಯೆ, ಹುಟ್ಟಿದ್ದೀನಿ ಅನ್ನೋದು ಅವಿದ್ಯೆ ಆದ್ಮೇಲೆ ಸಾಹಿತ್ಯ ಅನ್ನೋದು ಅವಿದ್ಯೆ. ಅವ್ರ ಪ್ರಕಾರ ಸಂವೃತ್ತಿ ಅಂತಾರೆ ಅವರು, ಇದೆಲ್ಲ ಸಂವೃತ್ತಿ ಸಂವೃತ್ತಿ ಅಂತಾರೆ.
ಅಜ ಕಲ್ಪಿತ ಸಮೃದ್ಧಿಯಿಂದಲೇ ಅವರು ಜನ್ಮ ಮರಣವನ್ನು ಹೇಳಬೇಕಾಗತ್ತೆ ಹೊರತು ವಿಜ್ಞಾನ ಮಾತ್ರವೇ ಆದಾಗ ಅಲ್ಲಿ ಹುಟ್ಟು ಸಾವು ಅನ್ನೋದು ಏನು ಇಲ್ಲವೇ ಇಲ್ಲ, ಅದು ತಪ್ಪಲಿಕೆಯನ್ನು ತೋರುತ್ತೆ. ಅವರು ಹಾಗೆ ಹೇಳ್ತಾರೆ, ರಿಯಲಿ ಹುಟ್ಟು ಸಾವು ಯಾರೂ ಇಲ್ಲ ಅಂತ ಒಪ್ಕೊಂಡಿದ್ದಾರೆ ಅವರು. ಹುಟ್ಟು ಸಾವು ಅನ್ನೋದು ಅವಿದ್ಯೆಯಿಂದ ಆಗತ್ತೆ ಹೊರತು ಪರಮಾರ್ಥವಾಗಿ ಯಾರಿಗೂ ಹುಟ್ಟು ಸಾವು ಅನ್ನೋದು ಇಲ್ಲ ಅಂತಾರೆ. ಆ ಅಂಶದಲ್ಲಿ ಅವರು ಕರೆಕ್ಟ್. ಚೈತನ್ಯ ಒಂದು ಒಪ್ಪಲ್ಲ ಅಷ್ಟೇ. ಆ ಚೈತನ್ಯವನ್ನು ಒಪ್ಪಲ್ಲ ಅವರು. ನಾನು ಈ ಬೌದ್ಧರ ಮತ ಅಂತ ಆತರ ತೋಳಿಲ್ಲ ಗುರುಗಳೆ. ನನ್ನ ಪ್ರಶ್ನೆ ಇದ್ರಲ್ಲಿ ಈ ಇದ್ರಲ್ಲಿ ನಮ್ದು ಅನುಭವ ನೋಡ್ಕೋಬೇಕು ಅಂತ ಹುಡ್ಕೊಂಡು ಹೋದಾಗ ಬಂದಿದ್ ಪ್ರಶ್ನೆ. ಹೌದು, ಅವ್ರು ಹೇಳ್ಬೋದು ಇವ್ರು ಹೇಳ್ಬೋದು ಬೇರೆ, ನಾವು ವಿವೇಕ ಮಾಡ್ಕೊಂಡು ನಾವು ಆ ಒಂದು ಸ್ಥಿತಿನ ಅರ್ಥ ಮಾಡ್ಕೋಬೇಕು ಅನ್ನೋದ್ರಲ್ಲಿ ಈ ಒಂದು ವಾದ ತಗೊಂಡ್ರೆ ಅವಾಗ ನಾನು ಆ ವಿಜ್ಞಾನ ಕೊನೆಗೆ ನನಗೆ ಆಗ್ತಿರೋದು ಅನುಭವ ಎಲ್ಲ ಈ ವಿಜ್ಞಾನ ಮೈದಿಂದಾನೇ ಆಗ್ತಿರೋದು, ಆ ನಾನು ಅತ್ವಂಗೆ ಅನುಭವ ಅಲ್ಲ. ನಾನು ವಿಜ್ಞಾನ ಎರಡಲ್ಲ, ನಾನೇ ವಿಜ್ಞಾನಮಯ. ವಿಜ್ಞಾನಮಯ ನಾನೇ ವಿಜ್ಞಾನಮಯ ಅಂದ್ರು ಕೊನೆಗೆ ಅದನ್ನ ಲಯ ಮಾಡ್ಕೊಳ್ಳೋದೆ ನನ್ಗೆ ಕೊನೆಗೆ ಪುರುಷಾರ್ಥ ಆಗತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಅವಾಗ ನಾನು ಬಂಧನದಿಂದ ಹೊರಗಡೆ ಬರ್ತೀನಿ. ನಾನೇ ಬಾಧಿತ, ಸರ್ಪ ಬಾಧಿತವಾಗುವ ಹಾಗೆ ನಾನು ಬಾಧಿತವಾಗತ್ತೆ. ಅದನ್ನ ನಾ ಹೇಳ್ದ, ತತ್ವಮಸಿ ವಾಕ್ಯ ಅದನ್ನ ಹೇಳ್ದ, ತಂಪದಿಂದ ಲಕ್ಷಿತವಾದ ಜೀವತ್ವವನ್ನು ಬಾಧೆ ಮಾಡ್ಕೊಂಡೆ ಸಾಮಾನಾಧಿಕರಣ ಹೇಳ್ತಾ ಇರೋದು. ಅದು ಐಕ್ಯ ಸಾಮಾನಾಧಿಕರಣ್ಯ ಅಲ್ಲ, ಬಾಧ್ಯ ಸಾಮಾನಾಧಿಕರಣ್ಯ. ನಾನು ಅವನು ಬ್ರಹ್ಮ ಐಕ್ಯ ಮಾಡ್ತಿಲ್ಲ, ನಾನೆಂಬುದಿಲ್ಲ ಬ್ರಹ್ಮವೇ ಇರತಕ್ಕದ್ದು, ಅದೇ ನಾನಾಗಿ ತೋರ್ತಾ ಇದೆ. ಅದು ಈಗ ಬುದ್ಧಿ ಸಂಬಂಧದಿಂದ ನಾನಾಗಿ ತೋರ್ತಾ ಇದೆ. ಬುದ್ಧಿ ಸಂಬಂಧ ಬಿಟ್ಕೊಂಡ್ರೆ ಅದು ನಾನಲ್ಲ, ನಾನು ನೀನು ಒಂದು ಬಿಟ್ಕೊಂಡ ಕೇವಲ ತಾನಾದ ಸ್ವರೂಪವನ್ನೇ ಬ್ರಹ್ಮ ಆತ್ಮ ಇತ್ಯಾದಿ ಶಬ್ದದಲ್ಲಿ ಕರಿತಾ ಇದ್ದಾರೆ. ತದ್ವಿಯೋಗ ನಿಮಿತ್ತ ವಿಶುದ್ಧಿ ಇದೆ, ಅದರ ವಿಯೋಗ ನಿಮಿತ್ತ ಶುದ್ಧಿ ವಿಶುದ್ಧಿ ಆಗುತ್ತೆ ಅನ್ನೋದು ಇಲ್ಲ ಹೇಳಿದಿಲ್ಲ. ಇದೆಲ್ಲವೂ ಕೂಡ ಹೊಂದೋದಿಲ್ಲ. ಅಲ್ಲ, ನಮ್ಮ ಪ್ರಕಾರ ಅನೇಕ ಅರ್ಥದರ್ಶಿಯಾದ ವಿಜ್ಞಾನ ವಿಚಾರದ ಆತ್ಮ ಇದ್ದಾನೆ, ಅವನಿಗೆ ದುಷ್ಟಸ್ಮರಣ ದುಃಖ ಸಂಯೋಗ ವಿಯೋಗಾದಿಗಳು ಆಗತ್ತೆ ಅನ್ನೋದಾದ ಒಪ್ಕೊಂಡ್ರೆ ಇದೆಲ್ಲವೂ ಹೊಂದುತ್ತೆ. ಅವಾಗ ಅನ್ಯ ಸಂಯೋಗ ನಿಮಿತ್ತ ಕಾಲುಷ್ಯ ಅಂದ್ರೆ ಅನ್ಯ ಸಂಯೋಗ ಅವಿದ್ಯೆಯಿಂದ ಉಪಾಧಿ ಸಂಯೋಗ ನಿಮಿತ್ತದಿಂದ ಕಾಲುಷ್ಯವಾಗತ್ತೆ, ಅವಿದ್ಯೆಯಿಂದ ಉಪಾಧಿ ಸಂಯೋಗ ಬಿಟ್ಕೊಂಡಾಗ ವಿಶುದ್ಧಿ ಆಗತ್ತೆ. ಸದ್ಯೋಗ ವಿಶುದ್ಧಿ ಅದು ಕೂಡ ಹೊಂದುತ್ತೆ. ನಮ್ಮ ಪ್ರಕಾರ ಯಾವುದು ಹೊಂದೇ ಇರೋದಿಲ್ಲ, ನಿಮ್ಮ ಪ್ರಕಾರ ಯಾವುದು ಹೊಂದೋದಿಲ್ಲ, ಇಷ್ಟೇ ವ್ಯತ್ಯಾಸ. ನಮಗೂ ನಿಮ್ಗೆ ಏನು ಆಸ್ಪನ್ನು ಚೇರ್ಮನ್ಗೆ ಏನು ವ್ಯತ್ಯಾಸವೋ ಅಷ್ಟೇ ವ್ಯತ್ಯಾಸ. ನಿಮ್ಮ ಪ್ರಕಾರ ಏನು ಹೊಂದಲ್ಲ, ನಮ್ಮ ಪ್ರಕಾರ ಯಾವುದು ಹೊಂದೇ ಇರೋದಿಲ್ಲ ಅಂತ. ಶೂನ್ಯವಾದಿ ಪಕ್ಷಸ್ಥೋ ಸರ್ವಪ್ರಮಾಣ ಪ್ರತಿಷಿದ್ಧ ಇದೆ, ತನ್ನಿರಾಕರಣ ನಾದರ ಕ್ರಿಯತೆ, ಅನಾದರ ಅನಾದರ. ಶೂನ್ಯವಾದಿ ಪಕ್ಷ ಯಾವ ಅನುಭವಕ್ಕೂ ಹೊಂದದೇ ಇರೋದು. ಯಾಕೆ ಶೂನ್ಯ ಅಂತ ಅನ್ನುವಂಥ ಪ್ರೂವ್ ಮಾಡುವಂಥ ಒಂದು ಇಟ್ಕೊಂಡೆ ಶೂನ್ಯವನ್ನು ಹೇಳಬೇಕೆ ಹೊರತು ಶೂನ್ಯ ಅಂತ ಹೇಳುವನ್ನೊಬ್ರು ಇಟ್ಕೊಂಡು ಶೂನ್ಯವನ್ನು ಹೇಳೋಕೆ ಆಗಲ್ಲ. ಅದನ್ನ ಪ್ರಮಾಣಕ್ಕೂ ವಿರುದ್ಧ, ಅನುಭವಕ್ಕೂ ವಿರುದ್ಧ, ಯುಕ್ತಿಗೂ ವಿರುದ್ಧ, ಯಾವ ಮತಕ್ಕೂ ಒಪ್ಪಿಗೆ ಅಲ್ವಾದ್ರಿಂದ ಅದನ್ನ ನಾವು ಜಾಸ್ತಿ ಖಂಡನೆ ಮಾಡಕ್ ಹೋಗೋದೇ ಇಲ್ಲ ಅನ್ಬಿಟ್ಟು. ಪ್ರತ್ಯಕ್ಷಾದಿಗಳೆಲ್ಲ ಪ್ರಮಾಣವಾಗಿ ನೋಡಿ, ವಿಜ್ಞಾನವಾದಿಯನ್ನು ವಾಸಿ ಅಂತಾರೆ, ಶೂನ್ಯವಾದವನ್ನ ಸರ್ವಪ್ರಮಾಣ ವಿರುದ್ಧ ಅಂತಾರೆ. ನಾವು ಇನ್ನು ಮೇಲ್ಮಟ್ಟದ್ದು ಶೂನ್ಯವಾದ ಅಂತಂದ್ರೆ ಭಾಷ್ಯಕಾರರು ಅದು ಅಬ್ಸಲ್ಯೂಟ್ಲಿ ಫಾಲ್ಸ್ ಅಂತಾರೆ. ಅದು ಸರ್ವಥಾ ಅದು ಹೊಂದೇ ಇರುವಂತಹ ಪಕ್ಷ ಅದು ಶೂನ್ಯವಾದ. ಹೇಗೇಗೂ ಅದು ಅರ್ಥವಿಲ್ಲದಾದ ಇದು ಶೂನ್ಯ ಶೂನ್ಯ ಅಂತ ಹೇಳ್ಕೊಂಡು ತಾನು ಅದನ್ನು ಅನುಭವಿಸ್ತಾ ಶೂನ್ಯ ಶೂನ್ಯ ಅಂತ ಇದ್ದಾನೆ. ಆ ಅನುಭವ ಅಪಲಾಪಿ, ಅವನು ಸ್ವಾನುಭವವನ್ನೇ ಅಪಲಾಪ ಮಾಡ್ತಾನೆ. ಅವನು ಅವನಿಗೆ ಅವನತೆಯಿಂದ ಮಾತಾಡೋಕ್ಕಾಗತ್ತೆ, ಅನುಭವವನ್ನು ಕುರಿತು ಅಪಲಾಪ ಮಾಡುವಂತ ಮಾತಾಡೋಕ್ಕಾಗಲ್ಲ. ನೀವು ಶೂನ್ಯ ಅಂತ ಹೇಳುವ ಅನುಭವ ಶೂನ್ಯವೋ ಅಶೂನ್ಯವೋ, ಅನುಭವವನ್ನು ಶೂನ್ಯ ಅಂತಂದ್ರೆ ಆ ಶೂನ್ಯ ಅಂತ ಅನುಭವಿಸಿದ್ದ ಅನುಭವವನ್ನು ಶೂನ್ಯ ಅಂತಂದ ಏನಿದೆ, ಶಬ್ದ ಮಾತ್ರ ಆಗತ್ತೆ ಹೊರತು ಅನುಭವ ಪರಮಾರ್ಥ. ಅನುಭವ ಅನ್ನೋ ಶಬ್ದದಿಂದ ರಕ್ಷಿಸಿದೆಯೋ ಅನುಭವ ಅಂತ ಒಂದು ಇದೆಯೋ ಅಂತ ಕೇಳಬೇಡಿ ಅಲ್ಲಿ. ಅನುಭವ ಅನ್ನೋ ಅಂಥದ್ದು ಶೂನ್ಯವೂ ಯಾವ ಒಂದು ಇದರ ಬೇಸಿಕ್ ಮೇಲೆ ನಾವು ಸಿದ್ಧಪಡಿಸ್ತಾ ಇದೀವೋ ಅದು ಮಾತ್ರ ಸತ್ಯವಾಗಿಯೇ ಇರುತ್ತೆ. ಅದು ಏನ್ ಮಾಡೋದು ಹೋಗೋದೇ ಇಲ್ಲ. ಗುರುಗಳೇ, ಇದು ಎಲ್ಲಾ ವೃತ್ತಿಗಳು ನಿಂತು ಮನಸ್ಸಿನಲ್ಲಿ ಒಂದು ಏನು ಇನ್ನು ಪರಮಾರ್ಥ ಗೊತ್ತಾಗಿರಲ್ಲ, ಆ ವೃತ್ತಿಗಳೆಲ್ಲ ನಿಂತಿದೆ ಅನ್ನೋ ಒಂದು ಸ್ಟೇಟ್ ಅನ್ನ ಇವ್ರು ಶೂನ್ಯ ಅಂತ ಹೇಳ್ತಾ ಇರೋದ? ವೃತ್ತಿ ನಿಂತ್ಬಿಟ್ರೆ ಮನಸ್ಸಾಗೋದೇ ಇಲ್ಲ. ಅವಾಗ ಮನಸ್ಸು ಅಂದ್ರೆ ವೃತ್ತಿಯಿಂದ ಕೂಡ್ಕೊಂಡದಕ್ಕೆ ಮನಸ್ಸು. ಅದೇನ ಅಲ್ಲ, ನನ್ನ ಮನಸ್ಸು
ಅಮ್ಮ ಆ ಶೂನ್ಯ ಏನು ಅಂತ ನಿದ್ದೆ ನಿದ್ರಾನುಭವನೇ ಶೂನ್ಯಾನುಭವ ಅಂತಾರೆ. ನಮ್ಮ ನಿದ್ರಾನುಭವ ಇದೆಯಲ್ಲ ಅದನ್ನ ಈಗ ತಂದ್ಕೊಂಡ್ಬಿಟ್ರೆ ನೀವು ಶೂನ್ಯ ಸ್ಥಿತಿಲಿ ಇದ್ದೀರಾ. ನಾವು ನಿದ್ರಾನುಭವದಲ್ಲಿ ಆತ್ಮ ಮಾತ್ರ ಇರ್ತೇನೆ ಅಂತಂದ್ರೆ ನಿದ್ರಾನುಭವ ಶೂನ್ಯಾನುಭವ. ಅದನ್ನ ಈಗ ಎಚ್ಚರ ತಂದ್ಕೊಂಡ್ಬಿಟ್ರೆ ನಿದ್ದೆಯಲ್ಲಿದ್ದಾಗ ಈಗ ನೀವು ಯಾವ ಪ್ರತ್ಯವೂ ಇಲ್ಲದ ಅದೇ ಇನ್ನು ಇನ್ನು ತತ್ವ ನಿರ್ಣಯ ಆಗಿಲ್ಲ ಪ್ರತ್ಯಯ ಎಲ್ಲ ಹೋಗಿದೆ ಅಂತ ನಾ ಗೌಡಪಾದರ ಇದ್ರಲ್ಲಿ ಬರುತ್ತಲ್ಲ ಆ ಒಂದು ಸ್ಟೇಟ್ ನ ಇವರು ಶೂನ್ಯ ಅಂತ ಹೇಳ್ತಾರೆ. ಹೌದು, ಏನು ತೋಚದ ಏನು ತೋರದ ಏನು ಇಲ್ಲದ ಸ್ಥಿತಿ ಶೂನ್ಯ. ಗುರುಗಳೇ ಇಲ್ಲಿ ಒಂದು ಇದು ಬಂತು ನಂಗೆ ಸಂಶಯ, ಅವ್ರು ಶೂನ್ಯವಾದಿಗಳು ಅಂದ್ರೆ ಕ್ಷಣ ಕ್ಷಣಕ್ಕೂ ಎಲ್ಲ ಹೊರಟೋದ್ಮೇಲೆ ಅವ್ರಿಗೆ ಸಾಧನೆ ಆದ್ರೂ ಯಾತಿಕ್ ಬೇಕು ಮತ್ತೆ ಹೋಗ್ಸೋಕೆ. ನೀವು ತುಂಬ್ಕೊಂಡ್ಬಿಟ್ಟಿದ್ಯಲ್ಲ ಲೌಕಿಕವಾದಂತಹ ವಾಸನೆ ತುಂಬ್ಕೊಂಡ್ಬಿಟ್ಟು ಇದೇ ಇದೇ ಭಾವನೆ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ, ನಿಮಗೆ ಪ್ರಪಂಚ ಇದೆ ಜನರೆಲ್ಲ ಇದಾರೆ ವ್ಯವಹಾರ ಇದೆ ಅನ್ನೋ ಸತ್ಯತ್ವ ಬುದ್ಧಿ ಕೂತಿರೋದ್ರಿಂದ ಅದನ್ನ ಕಳ್ಕೊಳ್ಳೋಕೆ ಸಾಧ್ಯ ಮಾಡ್ಬೇಕು. ನಮ್ಮ ಹಾಗೆ ಹೇಳ್ತಾರೆ ವ್ಯವಹಾರ ದೃಷ್ಟಿ ಉಂಟೆ ಉಂಟು ಅವ್ರಿಗೂ. ಶೂನ್ಯ ಅಂದ್ರೆ ಪರಮಾರ್ಥವಾದರೂ ವ್ಯವಹಾರ ದೃಷ್ಟಿಯಿಂದ ನಾವು ಏನೇನು ಇಟ್ಕೊಂಡಿದೀವಿ ಇದೆಲ್ಲ ತಪ್ತಿಳುವಿಕೆಯಿಂದ ತೋರ್ತಾ ಇದೆ ನಿಮ್ಗೆ. ಶೂನ್ಯದ ಪರಿಕಲ್ಪನೆ ಇದೆಯೋದ್ರಿಂದ ತೋರ್ತಾ ಇದೆ. ಶೂನ್ಯದ ಕಡೆಗೆ ನೀವು ಹೋದ್ರೆ ಯಾವ್ದು ಇಲ್ಲ ನಿಮ್ಗೆ ಗೊತ್ತಾಗತ್ತೆ. ಅದು ಗೊತ್ತಿಲ್ಲದೇ ಇರೋದ್ರಿಂದನೇ ಜನರೆಲ್ಲ ಇದ್ದಾರೆ, ಪ್ರಪಂಚ ಇದ್ದಾರೆ, ಪ್ರಾಣಿಗಳಿದ್ದಾರೆ, ಪಶು ಪಕ್ಷಿ ಪ್ರಾಣಿ ಎಲ್ಲ ವ್ಯವಹಾರವೂ ಇದೆ ನಿಮ್ಗೆ ಅನಿಸ್ತಾ ಇದೆ. ಭ್ರಾಂತಿ ಇದೆಲ್ಲ ಭ್ರಾಂತಿಯಿಂದ ಆದದ್ದೇ ಹೊರತು ಶೂನ್ಯವೇ ಪರಮಾರ್ಥ. ಅದನ್ನು ಕಂಡುಕೊಳ್ಳೋಕ್ಕೋಸ್ಕರ ಸಾಧ್ಯ ಮಾಡಿ, ಯಾರನ್ನು ಹೊಡಿಬೇಡಿ, ಹಿಂಸೆ ಮಾಡಬೇಡಿ, ಕಷ್ಟ ಮಾಡಬೇಡಿ, ಸುಳ್ಳು ಹೇಳಬೇಡಿ, ಮೋಸ ಮಾಡಬೇಡಿ, ಅದೆಲ್ಲ ಹೇಳ್ತಾರೆ. ತಾನೇ ಹೋಗ್ತಾ ಇದೆ ಅಂತಾನು ಹೇಳ್ತಾರೆ, ಮತ್ತೆ ಅದು ಕಳ್ಕೋಬೇಕು ಅಂತ ತಾನೇ ಹೋಗ್ತಾ ಇದೆ ಶೂನ್ಯ ಕಡೆ ಕರ್ಕೊಂಡು ಹೋಗಬಹುದು ಉಪಾಯ. ಹಾಗೆ ನಾವು ನಿದ್ದೆ ಸಹಜವಾಗಿ ಬ್ರಹ್ಮದಲ್ಲಿ ಒಂದಾಗ್ತಿದೀವಿ ಅಂತ ಅಂದ್ರೂ ಕೂಡ ಬ್ರಹ್ಮಜ್ಞಾನ ಮಾಡ್ಕೋಬೇಕು ಅಂತೀವೋ? ತಾನೇ ಬ್ರಹ್ಮ ಆಗ್ತಾನೆ ಅಂತ ಹೇಳ್ತೀವಿ ಸ್ವಾಮಿ, ಅದು ಬ್ರಹ್ಮಜ್ಞಾನ ಮಾಡ್ಕೋಬೇಕು. ತಾನೇ ಬ್ರಹ್ಮ ಆಗುವಾಗ ಬ್ರಹ್ಮಜ್ಞಾನ ಯಾಕೆ ಮಾಡ್ಕೋಬೇಕೋ ಅಂತ ಹೇಳಿದ್ರೆ ಬ್ರಹ್ಮ ಆಗೋದಲ್ಲಪ್ಪ, ಬ್ರಹ್ಮ ಆಗಿ ತಿಳ್ಕೊಳ್ಳೋದು ಹೊರತು ಬ್ರಹ್ಮ ಆಗೇ ಇದ್ದೀರಾ, ನೀವು ಶೂನ್ಯ ಆಗೇ ಇದ್ದೀರಾ. ಹಾಗೆ ತಿಳ್ಕೊಳ್ಳೋಕೋಸ್ಕರ ನೀವು ಮಾಡ್ಕೋಬೇಕು ಅಂತಾರೆ. ನೀವು ಹಂಗೆ ವಾದ ಮಾಡೋದು ಅವ್ನು ಸೋಸಕ್ಕಾಗಲ್ಲ, ಅದು ಗಟ್ಟಿಗಿರೋರು ಆ ಥರ ವಾದಲ್ಲ, ಅವ್ರು ಬಿದ್ದ ಹೋಗಲ್ಲ. ಅವ್ರಿಗೆ ಆಚಾರ ರೀತಿಲೇ ವಾದ ಮಾಡೋದು, ಅನುಭವನೇ ಹಿಡ್ಕೋಬೇಕು. ಒಂದೇ ಬೆಟ್ಟದ ಶಿಖರವನ್ನ ಇಬ್ರು ಹತ್ತಿದ್ದಾರೆ, ಒಬ್ರು ಪೂರ್ವಕ್ಕೆ ಒಬ್ರು ಪಶ್ಚಿಮಕ್ಕೆ ತಿರ್ಕೊಂಡು ನಂದ್ ಕರೆಕ್ಟ್ ನಿಂತ ಅಮ್ಮನ ಕನ್ಕ್ಲೂಷನ್ ಚೆನ್ನಾಗಿದೆ. ಆಗಿದ್ದು ಗುರುಗಳೇ, ನೀವು ಎರಡೂ ಪಕ್ಷವನ್ನ ತುಂಬಾ ನಿಷ್ಪಕ್ಷಪಾತವಾಗಿ ವಿಶ್ಲೇಷಣೆ ಮಾಡ್ತೀರಾ. ಮಾಡಲ್ಲ, ತುಂಬಾ ಸಂತೋಷ ಆಯ್ತು ಕೇಳಕ್ಕೆ. ಅಲ್ಲ, ಅನುಭವ ಪ್ರಧಾನವಾಗಿ ನೋಡಿದಾಗ ಆಚಾರ್ಯ ಸರಿಯಾಗುತ್ತೆ, ಆದ್ರೆ ಒಂದ್ ಹಂತಕ್ಕೆ ಅವ್ರದ್ದು ಕರೆಕ್ಟ್, ಅವ್ರದನ್ನ ಪೂರ್ತಿ ಅಲ್ಗಳೇಕಾಗಲ್ಲ. ಯಾಕೆಂದ್ರೆ ನಾವು ಕೂಡ ಈ ಭಾವಾಭಾವವನ್ನು ದಾಟಿ ಇರಬೇಕು ಅನ್ನುವಾಗ ಆ ಸ್ಥಿತಿಗೆ ಬಂದಿರ್ತೀವಿ. ಸತ್ಕಾಲಕ್ಕೆ ನಮ್ಗೆ ಏನು ತೋಚಿದ್ರೆ ಸರಿ ಇರ್ತೀವಿ. ಅದು ಅದನ್ನೂ ಕಲ್ಪಿತವಾಗಿದೆ ಆತ್ಮನೇ, ಅದು ಅದನ್ನು ಸಂಬಂಧಪಟ್ಟಿಲ್ಲ ಆತ್ಮನಿಗೆ, ಅದನ್ನು ನಿರ್ಧಾರನಾಗಿದ್ದಾನೆ ಅನ್ನೋದು ಆಪರೇಷನ್ ದರ್ಶನ. ಅದನ್ನು ಸಂಬಂಧಪಟ್ಟ ಮೇಲೆ ಅದಕ್ಕೆ ಗೌಡಪಾದರು ಕೊನೆಗೆ ಕೊನೆಯಷ್ಟು ಆಲಾಸಾಂತ ಪ್ರಕರಣದಲ್ಲಿ ತುಂಬಾ ಹತ್ತಕ್ಕೆ ಬಂದಿದ್ದಾರೆ ವೇದಾಂತ ದರ್ಶನಕ್ಕೆ ಅಂತ ಶಂಕರಾಚಾರ್ಯ ಹೇಳಿದ್ದಾರೆ, ಗೌಡಪಾದರು ಹೇಳಿದ್ದಾರೆ ಬೌದ್ಧರು ತುಂಬಾ ಹತ್ತಕ್ಕೆ ಬಂದಿದ್ದಾರೆ. ಆದ್ರೆ ಅವ್ರಿಗೆ ಇದು ಸಿಕ್ಕಿಲ್ಲ, ಪರಮಾರ್ಥ ಸಿಕ್ಕಿಲ್ಲ. ಯಾಕಂದ್ರೆ ಅವರು ಬುದ್ಧಿಯಿಂದಲೇ ಕಲ್ಪನೆ ಮಾಡುವವರು, ಆದ್ದರಿಂದ ಅವರಿಗೆ ಸಿಗ್ಲಿಲ್ಲ. ಉಪನಿಷತ್ತನ್ನು ಅನುಭವವನ್ನು ಇಟ್ಕೋಬೇಕಾಯ್ತು, ಅವರು ಅವ್ರಿಗೆ ಸಿಕ್ತಿತ್ತು ಅಂತ ಹೇಳಿದ್ದಾರೆ. ಇರ್ಬೋದು, ಒಟ್ಟ ಮೇಲೆ ಮಹಾತ್ಮನಾಗದೆ ಹೋಗಿದೆ, ಕೋಟ್ಯಾಂತರ ಜನ ಫಾಲೋಯರ್ಸ್ ಆಗ್ತಿರ್ಲಿಲ್ಲ ನಮಗೆ. ಗೌತಮ ಬುದ್ಧ ಸುಮ್ಮನೆ ಸಾಮಾನ್ಯ ಏನೋ ಜುಜ್ಬಿ ಏನು ಸೂಚನೆ ಅರ್ಥವಿಲ್ಲದ್ದು, ಯುಕ್ತಿ ಹೊಂದದೇ ಇರೋದು, ಏನಕ್ಕೂ ಉಪಯೋಗದೇ ಇರೋ ವಿಚಾರ ಹೇಳಿದ್ರೆ ಕೋಟ್ಯಾಂತರ ಜನ ಫಾಲೋಯರ್ಸ್ ಆಗ್ತಿದೆ. ಸಾಮಾನ್ಯ ನಾಗಾರ್ಜುನ ದಿಗ್ನಾಗ ಚಂದ್ರಕೀರ್ತಿ ಎಲ್ಲ ದಡ್ರಲ್ಲ, ತುಂಬಾ ವಿದ್ಯಾವಂತರು ಬುದ್ಧಿವಂತರೇ, ಅವರೆಲ್ಲ ಅನುಸಂಧಾನ ಮಾಡಿದ್ದಾರೆ. ವೇದದ ಸಪೋರ್ಟ್ ಇಟ್ಕೊಂಡೇ ನಾವು ತಿಳಿತೀವಿ, ಅಲ್ಲಿಗೆ ಹೋಗಕ್ಕೆ ಗೊತ್ತಾಗ್ತಾ ಇಲ್ಲ. ಯಾವ ವೇದದ ಸಪೋರ್ಟ್ ಇಟ್ಕೊಳ್ಳದೆ ಆ ಮಟ್ಟಕ್ಕೆ ಏರ್ಬೇಕು ಅಂದ್ರೆ ಖಂಡಿತ ಅಲ್ಲಿ ಒಂದು ಚೈತನ್ಯದ ಶಕ್ತಿ ಇರ್ಲೇಬೇಕು. ಏನು ವಿಶೇಷ ಇದೆ, ವಿಭೂತಿ ಇದೆ, ಆದ್ರೆ ತುದಿ ಅಲ್ಟಿಮೇಟ್ ಆಗಿಲ್ಲ ಅನ್ನೋದು ಒಪ್ಕೋಬಹುದು. ಗುರುಗಳೇ, ನನ್ನ ಪಾಶ್ಚಾತ್ಯ ಸ್ನೇಹಿತರು ಅವರು ತುಂಬಾ ತಿಳ್ಕೊಂಡ್ ಇರೋರೇನೆ, ಅವರು ಸುಮ್ನೆ ವಾದ ಮಾಡೋರಲ್ಲ, ಅವರು ತುಂಬಾ ವಿಶ್ಲೇಷಣೆ ಮಾಡಿ ಸ್ವಲ್ಪ ಬೌದ್ಧರ ಕಡೆಗೆನೆ ಜಾಸ್ತಿ ಹೋಗ್ತಾರೆ. ಅವ್ರು ವಿವೇಕ ಮಾಡ್ಕೊಳ್ತಾ ಅವರು ಅಲ್ಲಿ ಅಲ್ಲಿ ಸ್ವಲ್ಪ ಸರಿಯಾಗಿ ನಿಂತ್ಕೋಬಹುದು ಅಂತ ಅವರು ಅದನ್ನೇ ಸ್ವಲ್ಪ ಜಾಸ್ತಿ ಫಾಲೋ ಮಾಡ್ತಾರೆ. ಅಲ್ಲ, ನಮ್ಮ ಟಿ ಆರ್ ವಿ ಮೂರ್ತಿ ಅಂತ ಹೇಳಿ ಕಾಶಿ ನಾವು ನೋಡಕ್ ಹೋಗಿದ್ವಿ, 82nd ಇಸವಿಯಲ್ಲಿ ಅವನು ದಿ ಸೆಂಟ್ರಲ್ ಫಿಲಾಸಫಿ ಆಫ್ ಬುದ್ಧಿ ಸಂಬಂಧ ಪುಸ್ತಕ ಬರೆದಿದ್ದಾನೆ. ಅವನು ಗೌಡಪಾದರು ಬೌದ್ಧರೇ ಅಂತ ಮಾಡಿದ್ದಾನೆ.
ಗೌಡಪಾದರು ಕೂಡ ಪ್ರಚ್ಛನ್ನ ಬೌದ್ಧರೇ, ಅವರು ಇದಲ್ಲ. ಈ ಶಂಕರಾಚಾರ್ಯರು ಏನು ಅವರು ಅದ್ವೈತವಾದಿಗಳು ಅಂದ್ಕೊಂಡ್ಬಿಟ್ಟು ಮಾಡಿದ್ದಾರೆ, ಬೌದ್ಧರ ಪ್ರಕ್ರಿಯೆನೇ ಅವ್ರು ತೋರಿಸಿರೋದು, ಅದೇ ಕರೆಕ್ಟು, ಅದೇ ಸರಿ. ಶಂಕರಾಚಾರ್ಯರು ಅದನ್ನು ಉಪನಿಷತ್ತಿಗೆ ಪರವಾಗಿ ಅರ್ಥ ಮಾಡಿದ್ದಾರೆ ಅಂತ ಆ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ನಿಂದಿರೋದು ಚೋಪತಿ ಇತ್ಯಾದಿಗಳೆಲ್ಲ ಬೌದ್ಧರ ಪ್ರಕ್ರಿಯೆ ಅಂತ ಅವನು ಶಂಕರಾಚಾರ್ಯ ಗೊತ್ತು ಮಾಡ್ಕೊಳ್ದೇನೆ ಅದು ಉಪನಿಷತ್ ಪರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅರ್ಥ ಮಾಡಿದ್ದಾರೆ. ನೀನು ನನ್ನವನೇ ಎಂದಂಗೆ, ನೀನು ನನ್ನವನೇ ಎಂದಂಗೆ, ಶೂನ್ಯ ಅಂತ ಅಂತಾರೆ ಸುರೇಶ್. ವಾದ ಶುರುವಾಗಿದೆ ಅಲ್ಲಿಂದ.